Oh ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಓಂ ಶಾಂತಿ 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 ತಲೆಬಾಗಿ ಎಲ್ಲ ಗುರುಗಳ ಗುರುಗಳಾದ ಭಗವಂತನಿಗೆ ಮನಃಪೂರಕವಾದ ನಮಸ್ಕಾರವನ್ನು ಸಲ್ಲಿಸಿ ಆದ್ಮೇರೆ ನಮಸ್ಕಾರ ಶುಭೋದಯ ನಾನು ನಿಮ್ಮ ಅನಂತಜಿ ಯೋಗ ವಿಸ್ಮಯ ಟ್ರಸ್ಟಿಂದ ಆದ್ಮೇರೆ ಇವತ್ತು ಅನೇಕ ಅಭ್ಯಾಸಗಳನ್ನ ಹೇಳ್ಕೊಡ್ತೀನಿ ಹಾಗೆ ಇವತ್ತಿನ ಅಭ್ಯಾಸದಲ್ಲಿ ಏನಪ್ಪ ವಿಶೇಷ ಅಂದರೆ ಸೂರ್ಯ ನಮಸ್ಕಾರ ಆಸನ ಮಾಡಬೇಕಾದ್ರೆ ಹೇಗೆ ಉಸಿರಾಡಬೇಕು ಆ ಉಸಿರಾಟ ಯಾಕೆ ಅದೇ ರೀತಿ ಮಾಡಬೇಕು ಹಾಗೆ ಯಾವ ರೀತಿ ನಮಗೆ ಫಿಸಿಕಲಿ ಬೆನಿಫಿಟ್ ಆಗುತ್ತೆ ಇನ್ನೂ ಸ್ವಲ್ಪ ಡೆಪ್ತಲ್ಲಿ ಹೋಗಿ ಹೇಳಿ ದಯವಿಟ್ಟು ಕೆಲವೊಂದಿಷ್ಟು ವಿಚಾರಗಳು ನಮಗೆ ಇನ್ನೂ ಸರಿ ಅರ್ಥ ಆಗಿಲ್ಲ ಅಂತ ಅನೇಕ ಜನರು ಕೇಳಿದ್ದಾರೆ ಅದನ್ನು ಇವತ್ತು ಕವರ್ ಮಾಡ್ತೀನಿ ಹಾಗೆ ಬೆನ್ನ ಮೇಲೆ ಮಲಗಿ ಮಾಡ್ತಕ್ಕಂಥ ಹೊಟ್ಟೆಗೆ ಸಂಬಂಧಪಟ್ಟಂಥ ಎಲ್ಲ ಅಭ್ಯಾಸಗಳು ಏಕಪಾದ ಪವನಮುಕ್ತಾಸನ ದ್ವಿಪಾದ ಮುಕ್ತಾಸನ ಉತ್ತಿತ ಏಕಪಾದಾಸನ ಉತ್ತಿತ ದ್ವಿಪಾದಾಸನ ನೌಕಾಸನ ಈ ಅಭ್ಯಾಸಗಳನ್ನು ಮಾಡೋಣ ಹಾಗೆ ಇದರ ಲಾಭ ಏನು ಯಾವ ರೀತಿ ದೈಹಿಕವಾಗಿ ಅಂದ್ರೆ ಅಂಗಾಂಗಗಳಿಗಲ್ಲ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಆದ ಬಹುಶಃ ತಾವೆಲ್ಲರೂ ವಾರ್ಮಿಂಗ್ ಲೂಸ್ನಿಂಗ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಸ್ಟ್ಯಾಂಡಿಂಗ್ ಆಸನ ಕೆಲವೊಂದಿಷ್ಟು ಅಭ್ಯಾಸ ಲೂಸ್ನಿಂಗ್ ಆಗುವಂಥ ದೇಹ ತುಂಬ ಚೆನ್ನಾಗಿ ಸೂರ್ಯ ನಮಸ್ಕಾರ ಆಸನಕ್ಕೆ ಸ್ಪಂದಿಸುವಂಥ ಅಭ್ಯಾಸಗಳನ್ನ ತಾವೆಲ್ಲರೂ ಮುಗಿಸಿ ರೆಡಿಯಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹಾಗೆ ಮರಿಬೇಡಿ ಆದ ದಯವಿಟ್ಟು ಎರಡು ಲೋಟ ಉಗುರು ಬಿಸಿ ನೀರನ್ನು ಕುಡಿಬೇಕು ಉಗುರು ಬಿಸಿ ನೀರಿಗೆ ಸಾಧ್ಯವಾದರೆ ಸ್ವಲ್ಪ ನಿಂಬೆ ಹುಳಿ ಒಂದು ಹರಳು ಉಪ್ಪು ಯಾವುದೇ ಕಾರಣಕ್ಕೂ ಜೇನುತುಪ್ಪ ಬೇಡ ಒಂದು ನಿಂಬೆ ಹಣ್ಣು ತೊಗೊಳ್ತೀರಾ ಎರಡು ಲೋಟ ನೀರಿಗೆ ಸ್ವಲ್ಪ ನಿಮಗೆ ರುಚಿಗೆ ತಕ್ಕಷ್ಟು ನಿಂಬೆಹುಳಿ ಹಿಂಡ್ಕೊಳ್ತೀರಾ ಒಂದು ಹರಳು ಸಾವಯವ ಉಪ್ಪನ್ನು ಹಾಕ್ಕೊಳ್ಳಿ ತುಂಬ ಲಾಭದಾಯಕ ಈಗೆಲ್ಲ ಏನು ಕರೋನಾ ವೈರಸ್ ಕರೋನಾ ವೈರಸ್ ಅಂತ ಒದಾಡ್ತಿದ್ದಾರಲ್ಲ ಇದಕ್ಕೆ ಹಿಮ್ಯುನಿಟಿ ಹೆಚ್ಚಾಗಬೇಕು ತಾವೆಲ್ಲ ಗಮನಿಸಿರ್ಬೋದು ಅಂತ ಅಂದ್ಕೊಳ್ತೀನಿ ಸ್ವಲ್ಪ ವಿದ್ಯಾವಂತರಿದ್ದರೆ ಹೆಲ್ತ್ ಫೀಲ್ಡಲ್ಲಿ ನೀವೇನಾದರೂ ಕೆಲಸ ಇದ್ದರೆ ಅಥವಾ ಅಧ್ಯಯನ ಮಾಡಿದರೆ ಖಂಡಿತ ನಿಮಗೆ ಗಮನಕ್ಕೆ ಬಂದಿರುತ್ತೆ ಯಾರಿಗೆ ರೋಗ ನಿರೋಧಕ ಶಕ್ತಿ ಅತೀವವಾಗಿ ಕಮ್ಮಿ ಇದೆಯೋ ಅವರಿಗೆ ಈ ಸಮಸ್ಯೆ ಆಗ್ತಾ ಇರೋದು ಹಾಗೆ ಎರಡನೇದು ಶ್ವಾಸಕೋಶ ಸಂಬಂಧಿ ಅಂದರೆ ಅಸ್ತಮ ಬ್ರ್ಯಾಂಕೆಟಿಸ್ ಅಸ್ತಮ ಸೈನಸ್ಸು ಡಸ್ಟ್ ಅಲರ್ಜಿ ಈ ಥರ ಕಫ ಸಂಬಂಧಿ ಸಮಸ್ಯೆ ಇದ್ದವ್ರಿಗೆ ಈ ಕಾಯಿಲೆ ಜಾಸ್ತಿ ಆಗ್ತಿರೋದು ಹಾಗೆ ತುಂಬ ಸಮಯದಿಂದ ಡಯಾಬಿಟಿಸಲ್ಲಿ ಒದ್ದಾಡ್ತಾ ಇದ್ದರೆ ಅವರಿಗೆ ಈ ಸಮಸ್ಯೆ ಹೆಚ್ಚು ಕಾಣಿಸ್ಕೊಳ್ತಾ ಇದೆ ಅಂದರೆ ಇಲ್ಲಿ ನಾವು ಅವರೇಜನ್ನು ನೋಡಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದರೆ ರೋಗ ನಿರೋಧಕ ಶಕ್ತಿ ಯಾರಿಗೆ ತುಂಬ ಕಮ್ಮಿ ಇದೆಯೋ ಅವರಿಗೆ ಈ ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ ರೋಗ ನಿರೋಧಕ ಶಕ್ತಿ ಯಾರಿಗೆ ಹೆಚ್ಚಿದೆಯೋ ಅವರಿಗೆ ಈ ಸಮಸ್ಯೆಯಿಂದ ಬೇಗ ಬಂದಿದ್ದರೂ ಕೂಡ ಹೊರಗೆ ಬರ್ತಾ ಇದ್ದಾರೆ ಹಾಗೆ ಬರೆದಂಗಿದ್ದಾರೆ ಸೊ ಈ ಮೂರು ಆಯಾಮಗಳನ್ನು ನಾವು ಗಮನಿಸ್ದಾಗ ಅರ್ಥ ಆಗೋದೇನು ಅಂದರೆ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬೇಕು ಹೆಚ್ಚು ಮಾಡ್ಕೋಬೇಕು ಅಂದರೆ ಏನೆಲ್ಲ ಮಾಡಬೇಕು ಯಾಕೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ ನಾವು ಎಲ್ಲಿ ತಪ್ಪು ಮಾಡ್ತೀವಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ನಾವು ಏನನ್ನು ಅಡಾಪ್ಟ್ ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ ಹಾಗೆ ಯಾವ್ಯಾವ ಕಷಾಯಗಳನ್ನು ತಗೊಳ್ಳೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅಂತ ವಿಡಿಯೋ ಮಾಡಿ ನಾನು ಸ್ವಯಂ ವೈದ್ಯ ಚಾನಲಲ್ಲಿ ಹಾಕಿದೀವಿ ಅದು ನಮ್ಮದೇ ಚಾನಲ್ ಸುಮಾರು ಎರಡು ಕಾಲದಿಂದ ಎರಡೂವರೆ ಲಕ್ಷ ಹತ್ತಿರ ಜನ ವಾಚ್ ಮಾಡಿದ್ದಾರೆ ದಯವಿಟ್ಟು ಅದನ್ನು ನೀವು ವಾಚ್ ಮಾಡಿ ಅಡಾಪ್ಟ್ ಮಾಡ್ಕೊಳ್ಳಿ ನಿಮ್ಮ ಆತ್ಮೀಯರು ಸ್ನೇಹಿತರು ಬಂಧು ಬಾಂಧವ್ರಿಗೆ ಶೇರ್ ಮಾಡಿ ಶೇರ್ ಮಾಡೋದ್ರಲ್ಲಿ ನಮಗೇನು ದುಡ್ಡು ಖರ್ಚಾಗೋದಿಲ್ಲ ಅದರ ಲಾಭ ತಗೊಳ್ತಾರೆ ನಮ್ಮ ಸುತ್ತಮುತ್ತ ನಮ್ಮ ಮನೆಯಲ್ಲೇ ಕೆಲವು ವಸ್ತು ಇರುತ್ತೆ ಅದನ್ನು ಉಪಯೋಗ ಮಾಡಿಕೊಂಡು ಹೇಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಆಯುರ್ವೇದದಲ್ಲಿ ತಿಳಿಸಿರ್ತಕ್ಕಂಥ ಅನೇಕ ವಿಚಾರಗಳನ್ನ ಅಲ್ಲಿ ತಿಳಿಸಿದೆ ದಯವಿಟ್ಟು ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿ ಇನ್ನು ಅಭ್ಯಾಸದ ಕಡೆಗೆ ಬರೋದಾದರೆ ರೋಗ ನಿರೋಧಕ ಶಕ್ತಿ ಯಾವೆಲ್ಲ ಅಭ್ಯಾಸಗಳಿಂದ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ನೋಡೋದಾದರೆ ಪ್ರಾಣಾಯಾಮಗಳು ತುಂಬ ಮುಖ್ಯವಾಗಿ ಪಾತ್ರವಹಿಸ್ತವೆ ಇನ್ನು ಯೋಗಾಸನದಲ್ಲಿ ನೋಡೋದಾದರೆ ಸೂರ್ಯ ನಮಸ್ಕಾರಾಸನ ಅದಕ್ಕಾಗಿ ನಾನು ಕಳೆದ ಭಾನುವಾರದಿಂದ ಶನಿವಾರದವರೆಗೂ ಪ್ರತಿದಿನ ಸೂರ್ಯ ನಮಸ್ಕಾರಾಸನ ನಿಮಗೆ ಹೇಳ್ಕೊಡ್ತಾ ಇರೋ ರೀಸನ್ನೇ ಹ್ಯುಮಿನಿಟಿ ಹೆಚ್ಚಾಗಲಿ ಅಂತ ಇನ್ನು ಅಭ್ಯಾಸದ ಕಡೆ ಹೋಗೋದಕ್ಕೂ ಮುಂಚೆ ಉಗುರು ಬಿಸಿ ನೀರನ್ನು ಕುಡಿದು ಆ ಉಗುರು ಬಿಸಿ ನೀರು ಕುಡಿಯೋದಕ್ಕೂ ಮುಂಚೆ ಒಂದು ಸ್ವಲ್ಪ ನಿಂಬೆಹುಳಿ ಒಂದು ಎರಡು ಉಪ್ಪು ಹಾಕ್ಕೊಂಡು ಕುಡಿಯೋದ್ರಿಂದ ವಿಟಮಿನ್ ಸಿ ಯಥೇಚ್ವಾಗಿರುತ್ತೆ ಹಾಗೆ ನಿಮಗೆ ಮೂತ್ರಕೋಶಕ್ಕೆ ತುಂಬ ಲಾಭದಾಯಕ ಯಾವುದೇ ಥರದ ನೆಗೆಟಿವ್ ಸೆಲ್ಸನ್ನು ಡೆವಲಪ್ ಆಗಲಿಕ್ಕೆ ಬಿಡೋಲ್ಲ ಲೈಕ್ ಕ್ಯಾನ್ಸರ್ ಸೆಲ್ಸ್ ಇರ್ಬೋದು ಅಥವಾ ಈಗ ಏನು ನಮಗೆ ಕರೋನಾ ವೈರಸ್ ಬರುತ್ತೆ ಅಂದರೆ ಆ ಚಿಕ್ಕ ವೈರಾಣು ಅತೀ ಸೂಕ್ಷ್ಮವಾದ ವೈರಾಣು ಈ ಎಲ್ಲ ಜೀವಕೋಶಗಳು ಅಥವಾ ವೈರಾಣುಗಳು ಎಷ್ಟು ಸೂಕ್ಷ್ಮ ಇರ್ತವೆ ಅಂದರೆ ಒಂದು ಸೂಜಿ ತುದಿಯಲ್ಲಿ ಸುಮಾರು ವರ್ಷ ಅಷ್ಟಂತ ಹೇಳಿದರು ಎಂಟರಿಂದ ಹತ್ತು ಲಕ್ಷ ಈ ವೈರಾಣುಗಳು ಕೂರ್ಲಿಕ್ಕೆ ಸಾಧ್ಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಒಂದು ಸೂಜಿಯ ತುದಿಯ ಮೇಲೆ ವಿಜ್ಞಾನಿಗಳು ಹೇಳ್ತಾರೆ ಎಂಟರಿಂದ ಹತ್ತು ಲಕ್ಷ ಈ ಜೀವಕೋಶಗಳು ಕೂತ್ಕೊಳ್ಳಿಕ್ಕೆ ಸಾಧ್ಯ ಅಂದರೆ ಅಷ್ಟು ಸೂಕ್ಷ್ಮವಾಗಿರ್ತವೆ ಇವು ಗಾಳಿಯಲ್ಲೇ ಹಾರಾಡ್ತಾ ಇರ್ತವೆ ಗಾಳಿಯಲ್ಲೇ ಇರ್ತವೆ ಕೈಯಲ್ಲೇ ಇರ್ತವೆ ಹೀಗೆ ಅನೇಕ ನಮಗೆ ದೇಹಕ್ಕೆ ಬೇಕಾಗುವಂಥ ಸೂಕ್ಷ್ಮಾಣುಗಳಿರ್ಬೋದು ದೇಹಕ್ಕೆ ಅತಿ ಕೆಟ್ಟ ಸೂಕ್ಷ್ಮಾಣುಗಳು ದೇಹಕ್ಕೆ ಬೇಡದೇ ಇರೋ ಸೂಕ್ಷ್ಮಾಣುಗಳು ಹೀಗೆ ಅನೇಕ ನಮ್ಮ ದೇಹಕ್ಕೆ ಎಂಟರ್ ಆಗ್ತಾ ಇರ್ತವೆ ಹೋಗ್ತಾ ಇರ್ತವೆ ಯಾರಿಗೆ ಹಿಮ್ಯುನಿಟಿ ಕಮ್ಮಿ ಇದೆಯೋ ಅವರಿಗೆ ಇವೆಲ್ಲವೂ ಒಳಗೆ ಸೇರಿಕೊಂಡು ದೇಹವನ್ನು ಸರ್ವನಾಶ ಮಾಡುತ್ತೆ ಯಾರಿಗೆ ಹಿಮ್ಯುನಿಟಿ ಜಾಸ್ತಿ ಇದೆಯೋ ಅವ್ರಿಗೆ ಯಾವ ಸಮಸ್ಯೆನೂ ಆಗೋದಿಲ್ಲ ಆದ ಹಾಗಾಗಿ ದಯವಿಟ್ಟು ನಿಂಬೆಹುಳಿ ಒಂದು ಸ್ವಲ್ಪ ಉಪ್ಪು ಅಂದರೆ ನಿಂಬೆಹಣ್ಣೊಂದು ಸ್ವಲ್ಪ ನೀರು ಹಿಂಡ್ಕೊಳ್ಳಿ ಒಂದೆರಡು ಉಪ್ಪು ಹಾಕ್ಕೊಂಡು ಮನೆ ಮಂದಿ ಎಲ್ಲರೂ ಕುಡಿಬೇಕು ನೀವು ಸೊ ಇದು ಬಹಳ ಲಾಭದಾಯಕ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ ಮೂತ್ರಕೋಶಕ್ಕೆ ಒಳ್ಳೆಯದು ನೆಗೆಟಿವ್ ಸೆಲ್ಸ್ ಇದ್ದರೆ ಅವನ್ನೆಲ್ಲ ಸರ್ವನಾಶ ಮಾಡುತ್ತೆ ತುಂಬ ಲಾಭದಾಯಕ ಇದನ್ನು ನಾವು ಕ್ಯಾನ್ಸರ್ ಪೇಷಂಟ್ಸು ಅನೇಕ ಜನರು ನಮ್ಮ ಹತ್ರ ಬರ್ತಾರೆ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಊರುಗಳಿಂದ ತಾಲ್ಲೂಕು ಜಿಲ್ಲಾ ಕೇಂದ್ರದಿಂದ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ನಮಗೆ ತುಂಬ ಕ್ಯಾನ್ಸರ್ ಪೇಷಂಟ್ಸು ಸಿಗ್ತಾರೆ ಅವ್ರು ಬಂದಾಗ ನಾವು ಇದನ್ನು ಅನೇಕ ಆಯಾಮದಲ್ಲಿ ಅಡಾಪ್ಟ್ ಮಾಡ್ತೀವಿ ಅದನ್ನು ಅವರು ಫಾಲೋ ಮಾಡ್ತಾರೆ ವಿತ್ ಮೆಡಿಕಲ್ ಪ್ರೂಫ್ ಕ್ಯಾನ್ಸರಿಂದ ಅನೇಕ ಜನರು ಹೊರಗೆ ಬಂದಿದ್ದಾರೆ ಬ್ರೆಸ್ಟ್ ಕ್ಯಾನ್ಸರಿಂದ ಹೊರಗೆ ಬಂದಿದ್ದಾರೆ ಎರಡೂವರೆ ಮೂರು ತಿಂಗಳಲ್ಲಿ ಸತ್ತೋಗ್ತೀಯಾ ಅಂದೋರು ಇವತ್ತು ಔಟ್ ಆಫ್ ಕ್ಯಾನ್ಸರ್ ಹಾಯಾಗಿ ಜೀವನ ಮಾಡ್ತಾ ಇದ್ದಾರೆ ಗರ್ಭಕೋಶದ ಕ್ಯಾನ್ಸರ್ ಆಗಿದೆ ಮುಗದೆ ಹೋಯ್ತು ನನ್ನ ಜೀವನ ಅಂತ ಗಾಬರಿಯಿಂದ ಓಡ್ ಬಂದವರು ವೈದ್ಯ ರೀತಿ ರೀತಿ ಹೇಳಿದರೆ ಏನು ಮಾಡೋದು ಅಂತ ಹೇಳಿ ಹೇಗೂ ಸತ್ತೋಗ್ತೀರಿ ಅಂತ ಹೇಳಿದಾರಲ್ಲ ಸಾಯೋರಿಗೆ ಇದನ್ನು ಅಭ್ಯಾಸ ಮಾಡಿ ಅಂತ ಹೇಳಿಕೊಟ್ಟು ಇವತ್ತು ಸಂಪೂರ್ಣವಾಗಿ ಹೊರಗೆ ಬಂದಿದ್ದಾರೆ ಆಗಿ ಕಾಲು ಕಟ್ ಮಾಡೇ ಹಾಕಬೇಕು ಅಂತ ಬಂದವರು ಕೊಳತು ಕೀವು ರಕ್ತ ಸುರಿತಾ ಇದ್ದವರು ಇವತ್ತು ಔಟ್ ಆಫ್ ಗ್ಯಾಂಗ್ರೀನ್ ನಮ್ಮ ನಿಮ್ಮ ಕಾಲ್ ಥರ ಆರಾಮಾಗಿದ್ದಾರೆ ಹೀಗೆ ಅನೇಕ ಆಯಾಮದಲ್ಲಿ ನಾವು ಮಾಡ್ತಾಯಿದ್ದೀವಿ ಕೆಲಸಗಳನ್ನ ಇಲ್ಲಿ ಚೆನ್ನಾಗಿ ನಾವು ತಾವು ನೆನ್ಪಿಟ್ಕೋಬೇಕು ನಾವು ಯಾವುದೇ ಔಷಧಿಗಳನ್ನು ಕೊಡ್ತಾಯಿಲ್ಲ ಅಂದರೆ ಯಾವ ಕಾರಣಕ್ಕೂ ಯಾವ ಔಷಧಿಗಳನ್ನು ನಾವು ಕೊಡ್ತಾ ಇಲ್ಲ ನೀವು ತಿಂತಕ್ಕಂಥ ಆಹಾರವೇ ಔಷಧಿ ಆಗಬೇಕು ಹೇಗೆ ಹಾಗೆ ನೀವು ಮಾಡ್ತಕ್ಕಂಥ ಅಭ್ಯಾಸಗಳೇ ನಿಮಗೆ ಔಷಧಿ ಆಗಬೇಕು ಅದು ಯೋಗಾಸನ ಇರ್ಬೋದು ಪ್ರಾಣಾಯಾಮ ಇರ್ಬೋದು ಅದು ಹೇಗೆ ಹಾಗೆ ನೀವು ಕುಡಿತಕ್ಕಂಥ ಕಷಾಯಗಳೇ ಹೇಗೆ ನಿಮಗೆ ಔಷಧಿ ಆಗಬೇಕು ನಿಮ್ಮ ದಿನಚರಿನೇ ಹೇಗೆ ನಿಮಗೆ ಔಷಧಿ ಆಗಬೇಕು ನಿಮ್ಮ ಪ್ರಾಣಾಯಾಮಗಳೇ ಹೇಗೆ ಔಷಧಿ ಆಗಬೇಕು ನಿಮ್ಮ ಆಲೋಚನೆಗಳೇ ಹೇಗೆ ನಿಮ್ಮ ರೋಗವನ್ನು ದೂರ ಮಾಡಬೇಕು ಹೀಗೆ ಅತ್ಯಂತ ಸಹಜವಾಗಿ ನಯಾ ಪೈಸ ಖರ್ಚು ಮಾಡ್ಕೊಳ್ಳ್ದಲೇ ನಿಮ್ಮ ಮನೆಯಲ್ಲೇ ಏನೆಲ್ಲ ಮಾಡಬೇಕು ಅನ್ನೋದನ್ನು ಅತ್ಯಂತ ಸರಳವಾಗಿ ಅಂದರೆ ಎಷ್ಟು ಸರಳ ಅಂದರೆ ಬಹುಶಃ ಅನೇಕ ವಿದ್ವಾಂಸರು ವೈದ್ಯರು ದೊಡ್ಡ ದೊಡ್ಡ ಅಧ್ಯಯನ ಮಾಡಿದಂಥ ಆನಂದರಿ ಪಿ ಎಚ್ ಡಿ ಮಾಡಿದವರು ಎಲ್ಲರೂ ನಮ್ಮ ಶಿಬಿರ ಅಟೆಂಡ್ ಮಾಡಿ ಹೇಳಿದ್ದೇನು ಅಂದರೆ ಇಷ್ಟು ಸರಳವಾಗಿ ನಮಗೆ ಎಲ್ಲೂ ಸಿಗಲಿಲ್ಲ ಮಾಹಿತಿ ತುಂಬ ಸರಳವಾಗಿ ಹೇಳಿಕೊಡ್ತೀರಾ ಅಂತ ಅನೇಕ ಜನರು ಭಾಳ ಪ್ರೀತಿಯಿಂದ ತಿಳಿಸಿ ಹೋಗಿದ್ದಾರೆ ನನ್ನ ಸ್ವಭಾವ ಏನು ಅಂದರೆ ಅದ ತುಂಬ ಜ್ಞಾನ ಸಿಗುತ್ತೆ ನಮಗೆ ಋಷಿ ಮಹರ್ಷಿಗಳು ಕೊಟ್ಟಿದ್ದು ಆ ಜ್ಞಾನವನ್ನು ಉತ್ಕೃಷ್ಟ ಭಾಷೆಯನ್ನು ಉಪಯೋಗಿಸಿ ತುಂಬ ಉತ್ಕೃಷ್ಟವಾಗಿ ನಾವು ಮಾತಾಡಿದರೆ ಕ್ಲಿಷ್ಟಕರವಾಗಿ ಮಾತಾಡಿದರೆ ಯಾರಿಗೂ ಅರ್ಥ ಆಗೋಲ್ಲ ಜ್ಞಾನ ಪಕ್ಕದಲ್ಲೇ ಇರುತ್ತೆ ಅಯ್ಯಪ್ಪ ಇದು ತುಂಬ ಕಷ್ಟ ಇದೆ ಜಟಿಲ ಇದೆ ಇದು ಬೇಡ ಬೇಡ ಇದ್ರ ಸವಾಸ ಅಂತ ದೂರ ಆಗಿಬಿಡ್ತಾರೆ ಜ್ಞಾನವನ್ನು ಎಷ್ಟು ಸಾಧ್ಯವೂ ಅಷ್ಟು ಸರಳೀಕರಣ ಮಾಡಿ ವಿ ಶುಡ್ ರೀಚ್ ಎವ್ರಿವನ್ ಎಲ್ಲರನ್ನೂ ನಾವು ರೀಚ್ ಆಗಬೇಕು ಆ ರೀತಿ ರೀಚ್ ಆಗುವಂಥ ಸ್ವಭಾವ ಅಥವಾ ಹಿಡಿತ ಅಥವಾ ತಿಳುವಳಿಕೆ ಬೋಧಕನಿಗಿರಬೇಕು ಆವಾಗ ಮಾತ್ರ ದೊಡ್ಡ ಬದಲಾವಣೆ ಆಗಲಿಕ್ಕೆ ಸಾಧ್ಯ ನಾನು ಪ್ರಜಾ ಟಿ ವಿಯಲ್ಲಿ ತುಂಬ ಹಿಂದೆ ಡೈಲಿ ಪ್ರೋಗ್ರಾಮ್ ಇದ್ದೆ ಯೋಗ ವಿಸ್ಮಯ ಅಂತ ಯೂಟ್ಯೂಬಿಗೆ ಹೋದರೆ ನೀವು ನೋಡ್ಬೋದು ಮೀಡಿಯಾದಲ್ಲಿ ಹಾರಳಿ ಒಂದು ಮೂವತ್ತೈದು ಎಪಿಸೋಡ್ ಮಾಡಿದ್ದೆ ಆದ ಅಷ್ಟೇ ನಾನು ಬೇರೆ ಹೆಚ್ಚೇನು ಮಾಡಲಿಲ್ಲ ಅದು ಬಿಟ್ಟರೆ ಕೇವಲ ಶಿಬಿರದ ಮುಖಾಂತ್ರನೇ ನಾನು ಇಷ್ಟು ಪಾಪ್ಯುಲರ್ ಆಗಿರೋದು ಇವತ್ತು ಸುಮಾರು ಮೂವತ್ತೈದು ಹತ್ತತ್ರ ನಲವತ್ತು ದೇಶದಲ್ಲಿ ನನ್ನ ಫಾಲೋವರ್ಸು ಸಾವಿರಾರು ಜನ ಸಿಗ್ತಾರೆ ಒಂದೊಂದು ದೇಶದಲ್ಲಿ ಯಾಕೆ ಅಂದ್ರೆ ಬಿಕಾಸ್ ಆಫ್ ಮೈ ಟೀಚಿಂಗ್ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಅನೇಕ ಕಡೆ ನನ್ನ ಹೆಸರು ತುಂಬ ಚಿರಪರಿಚಿತ ಯಾಕಾಗಿದೆ ಅಂದರೆ ನನ್ನ ಆಡಿಯೋಸಿಂದ ನನ್ನ ವಿಡಿಯೋಸಿಂದ ಹಾಗೆ ನಮ್ಮ ಶಿಬಿರಕ್ಕೆ ಅಟೆಂಡ್ ಮಾಡಿದಂಥ ಶಿಬಿರಾರ್ಥಿಗಳು ಸುಮ್ಮನೆ ಇರೋದಿಲ್ಲ ಅಯ್ಯೋ ನಾನು ಇನ್ಸುಲಿನ್ ತೊಗೊಳ್ತಾ ಇದ್ದೆ ಇವತ್ತು ನಾನು ಇನ್ಸುಲಿನ್ನಿಂದ ಹೊರಗೆ ಬಂದು ಹಣ್ಣು ಸಿಹಿ ತಿಂತಾ ಇದ್ದೀನಿ ನಾನು ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೆ ಇವತ್ತು ಟ್ಯಾಬ್ಲೆಟಿಂದ ಹೊರಗೆ ಬಂದಿದ್ದೀನಿ ಥೈರಾಯ್ಡ್ ಹೋಗೋದೇ ಇಲ್ಲ ಅಂತ ಕತೆ ಹೇಳ್ತಾರೆ ಅವ್ರ ಶಿಬಿರ ಅಟೆಂಡ್ ಮಾಡಿದ ಮೇಲೆ ನಾನು ಥೈರಾಯ್ಡ್ ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ ನಾನು ಇಷ್ಟು ವರ್ಷದಿಂದ ಟ್ಯಾಬ್ಲೆಟ್ಸೇ ತೊಗೊಳ್ತಾ ಇಲ್ಲ ನನ್ನ ಟಿ ಎಸ್ ಎಚ್ ಝೀರೋ ಕ್ಕಿಂತ ಕಮ್ಮಿ ಇದೆ ಹಾಗೆ ನಾನು ಕೂತ್ರೆ ಎದಾಳಕ್ಕೆ ಬರ್ತಿರಲ್ಲ ಎದ್ರೆ ಕೂರಕ್ಕೆ ಆಗ್ತಿರಲಿಲ್ಲ ಕಳೆದ ಹದಿನೇಳು ವರ್ಷದಿಂದ ಒದ್ದಾಡ್ತಿದ್ದೆ ನೀ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು ಇವತ್ತು ವಿತೌಟ್ ನೀ ಆಪ್ರೇಷನ್ ಚಕಂಬಕ್ಕಲು ಹಾಕೊಂಡು ಮೂರ್ನಾಲ್ಕು ಗಂಟೆಗೆ ಕೂತ್ಕೊಳ್ತೀನಿ ವಜ್ರಾಸನದಲ್ಲಿ ಕೂತ್ಕೊಳ್ತೀನಿ ತುಂಬ ದೊಡ್ಡ ಹೊಟ್ಟೆ ಇತ್ತು ಭಾರಿ ಕಷ್ಟಪಡ್ತಾ ಇದ್ದೆ ನಾನು ಎದ್ದಂಡ್ರೆ ಕೂತ್ಕೊಳ್ಳೋಕ್ಕಾಗಲ್ಲ ಅಷ್ಟು ಕೆಟ್ಟ ಅಸಹ್ಯವಾಗಿತ್ತು ನನ್ನ ಜೀವನವೇ ವೈಯಕ್ತಿಕ ಜೀವನ ಚೆನ್ನಾಗಿರಲಿಲ್ಲ ಅವ್ರು ಹೇಳ್ದಂಗೆ ಫಾಲೋ ಮಾಡಿದ ಮೇಲೆ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಕರ್ದಿದ್ದು ಹುರಿದಿದ್ದು ಬೋಂಡ ಬಜ್ಜಿ ಒಡೆ ಎಲ್ಲವನ್ನು ತಿಂದ್ಕೊಂಡು ಇವತ್ತು ನಾನು ಹದಿನೆಂಟರಿಂದ ಇಪ್ಪತ್ತು ಕೆ ಜಿ ತೂಕ ಕಮ್ಮಿ ಆಗಿದ್ದೀನಿ ಹೀಗೆ ಅನೇಕ ಜನರು ನಮ್ಮ ಶಿಬಿರಕ್ಕೆ ಬಂದು ಅವರ ಲಾಭಗಳನ್ನ ಶೇರ್ ಮಾಡಿಕೊಂಡಾಗ ಅವರ ಪ್ರಭಾವಕ್ಕೊಳಗಾಗಿ ನಮ್ಮ ಹತ್ರ ಜನಗಳೇ ಬರ್ತಾ ಇರೋದು ಆದ್ಮೇಲೆ ನಾವು ವರ್ಷ ಇಡೀ ಪ್ರೋಗ್ರಾಮ್ ಮಾಡ್ತಾ ಇರ್ತೀವಿ ಒಂದು ವಾರದ ಶಿಬಿರ ಆ ಒಂದು ವಾರದ ಶಿಬಿರ ಯಾವತ್ತೋ ನಡೆಯೋದು ಆದರೆ ಎರಡು ತಿಂಗಳು ಮೂರು ತಿಂಗಳು ಮುಂಚೆನೇ ಸೀಟ್ ಖಾಲಿ ಆಗುತ್ತೆ ನಾವು ನೂರ ಇಪ್ಪತ್ತೈದು ಜನನ ತೊಗೊಳ್ತೀವಿ ಒಂದು ಶಿಬಿರಕ್ಕೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಮೆಂಬರ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಮೆಂಬರ್ಸ್ ಹಾರ್ಲಿ ಡೇಟ್ ಅನೌನ್ಸ್ ಮಾಡಿ ಒಂದು ವರ್ಸ್ಟ್ ಅಂತ ಹೇಳಿದ್ರು ಒಂದು ಮೂರರಿಂದ ನಾಲ್ಕು ವಾರದಲ್ಲಿ ಸೀಟ್ಸ್ ಕ್ಲೋಸ್ ಆಗೋಗುತ್ತೆ ಯಾಕೆ ಇಷ್ಟು ಪ್ರೀತಿಯಿಂದ ಯಾವುದೇ ಅಬ್ಬರದ ಪ್ರಚಾರ ಇಲ್ಲದೆ ಕೂಡ ಅಷ್ಟು ಸಂತೋಷದಿಂದ ನಮ್ಮ ಹತ್ರ ಜನ ಬರ್ತಾರೆ ಅಂದರೆ ಬಿಕಾಸ್ ಆಫ್ ದೇ ಆರ್ ಗೆಟಿಂಗ್ ಪ್ರಾಫಿಟ್ ಲಾಭ ನನಗೇನಾದರೂ ಒಂದು ಲಾಭ ಸಿಗುತ್ತೆ ಅಂದರೆ ನಾನು ಸಹಜವಾಗಿ ಅದನ್ನು ಫಾಲೋ ಮಾಡ್ತೀನಿ ನನಗೆ ಲಾಭ ಸಿಗಲ್ಲ ಅಂದಾಗ ಹತಾಶೆಗೊಳಗಾಗ್ತೀವಿ ನಿರಾಶೆಗೊಳಗಾಗ್ತೀವಿ ಖಿನ್ನತೆಗೊಳಗಾಗ್ತೀವಿ ನಮ್ಮನ್ನು ನಾವೇ ಬೈಕೊಳ್ತೀವಿ ಹಾಗೆ ನಮಗೆ ಯಾರಾದರೂ ಒಳ್ಳೇದು ಮಾಡೋರು ಇದ್ರೂ ಕೂಡ ಬೈತೀವಿ ಇವೆಲ್ಲ ಆಗುತ್ತೆ ಅಥಮೇರೆ ಅಂದರೆ ಬೋಧಕ ಸರಿಯಾಗಿ ಹೇಳ್ಕೊಟ್ಟಿಲ್ಲ ಅಂದರೆ ಈ ಸಮಸ್ಯೆಗಳಾಗುತ್ತೆ ಜನ ನಮ್ಮ ಹತ್ರ ಯಾಕೆ ಬರ್ತಾರೆ ಹೇಳಿ ತಿಂದು ಹೆಚ್ಚಾಗೇನು ಬರೋಲ್ಲ ದುಡ್ಡು ಜಾಸ್ತಿಯಾಗಿ ನಮ್ಮ ಹತ್ರ ಬರೋಲ್ಲ ಅಥವಾ ಟೈಮ್ ಪಾಸಿಗೆ ನಮ್ಮ ಹತ್ರ ಬರಲ್ಲ ಎಲ್ಲ ಕಡೆ ಹೋಗಿ ಎಲ್ಲ ಕಡೆ ದುಡ್ಡು ಖಾಲಿ ಮಾಡಿಕೊಂಡು ಲಾಸ್ಟಿಗೆ ಯೋಗದ ಹತ್ರ ಬರೋದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಯೋಗ ಟೀಚರ್ಸ್ ಯಾರೂ ಡೈರೆಕ್ಟಾಗಿ ಬರೋಲ್ಲ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಲ್ಲ ದುಡ್ಡು ಖಾಲಿ ಮಾಡಿಕೊಂಡು ಏನೂ ಲಾಭ ಸಿಕ್ಕಿಲ್ಲ ಅಂದಾಗ ಪುಕ್ಕಟೆ ಏನೋ ಕೈ ಕಾಲು ಹಲಗಾಡ್ಸ್ಬಿಟ್ರೆ ತಿರುಗಿಸ್ಬಿಟ್ರೆ ಮೂಗು ಹಲಗಾಡಿಸಿ ಒಂಚೂರು ಉಸಿರಾಟ ಮಾಡಿಬಿಟ್ರೆ ಹಂಗು ಹಿಂಗು ಮುದ್ರೆಗಳನ್ನ ಮಾಡಿಬಿಟ್ರೆ ಏನೋ ಸಿಗ್ಬಹುದೇನೋ ಅಂತ ಅಂತಿಮ ಹಂತದಲ್ಲಿ ನಮ್ಮ ಹತ್ರ ಬರ್ತಾರೆ ಆ ಲಾಸ್ಟ್ ಮೂಮೆಂಟಲ್ಲಿ ಬಂದವರಿಗೂ ಲಾಭ ತಂದು ಕೊಡೋದಿದೆಯಲ್ಲ ಅದು ನಿಜವಾದ ಯೋಗದ ತಾಕತ್ತು ಪ್ರಾಣಾಯಾಮದ ತಾಕತ್ತು ದಯವಿಟ್ಟು ಆದ ನಾವಿಲ್ಲಿ ಹೇಳ್ಕೊಡ್ತಕ್ಕಂಥ ಪ್ರತಿಯೊಂದು ಅಭ್ಯಾಸವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿ ನಾವು ಏನು ಹೇಳ್ತಾ ಇದ್ವಿ ಯಾಕೆ ಹೇಳ್ತಾ ಇದ್ವಿ ಹಾಗೆ ಯಾವ್ಯಾವ ಅಭ್ಯಾಸದಿಂದ ಹೇಗೆ ನಮ್ಮ ದೇಹದ ಮೇಲೆ ಲಾಭ ಆಗುತ್ತೆ ಪರಿಣಾಮ ಆಗುತ್ತೆ ಅಂತ ಸುಮ್ಮನೆ ಗಮನಿಸೋದಷ್ಟೇ ಅಲ್ಲ ಮಾಡಿ ನೋಡಿ ಮಾಡಿ ನೋಡಿದಾಗ ಅರ್ಥ ಆಗುತ್ತೆ ಆದರೆ ಅರ್ಥ ಆದರೂ ಕೂಡ ಸುಮ್ಮನೆ ಇರಬೇಡಿ ನಿರಂತರವಾಗಿ ಮಾಡಿ ಆಮೇಲೆ ನಿಮ್ಮ ಅಂಗಾಂಗಗಳು ಮಾತಾಡ್ತವೆ ಆಮೇಲೆ ನಾವು ಹೇಳೋದು ನಿಜಾನ ಸುಳ್ಳ ಅಂತ ಜಡ್ಜ್ ಮಾಡಿ ಅನೇಕ ಜನರು ಏ ಈ ಯೋಗದವರು ಸರಿ ಇಲ್ಲಪ್ಪ ಎಲ್ಲ ದುಡ್ಡು ಮಾಡ್ತಾರೆ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಯಾಕೆ ಎಲ್ಲ ಯೋಗ ಟೀಚರ್ಸ್ನ ಈ ರೀತಿ ಕೆಟಗರಿಗೆ ಸೇರಿಸ್ತಾರೆ ಅಂತ ಖಂಡಿತ ಆ ಥರ ಯಾರೂ ಮಾಡ್ತಾಯಿಲ್ಲ ನಿಮ್ಮ ಹತ್ರ ದುಡ್ಡು ತೊಗೊಂಡ್ರು ಏನು ರೀ ತಪ್ಪಿದೆ ಖಂಡಿತ ತಪ್ಪಿಲ್ಲ ಯಾಕೆ ತಪ್ಪು ಅಂತ ಅಂದ್ಕೋಬೇಕು ನೀವು ಯಾರ್ಯಾರೋ ಏನೇನೋ ಹೇಳ್ಕೊಂಡು ಲಕ್ಷಗಟ್ಟಲೆ ದುಡ್ಡು ಹೇಳ್ಕೊತಾರೆ ಏನು ಲಾಭ ಕೊಡ್ತಿದ್ದಾರೆ ನಿಮಗೆ ಜಸ್ಟ್ ಎಕ್ಕಚ್ಚಿತ್ತು ಒಂದು ಬಿ ಪಿ ಹೈ ಬ್ಲಡ್ ಪ್ರೆಷರ್ ಬರೀ ಮೂರು ತಿಂಗಳು ಹಂಡ್ರೆಡ್ ಡೇಸಲ್ಲಿ ಬಿ ಪಿ ಟ್ಯಾಬ್ಲೆಟ್ಸಿಂದ ಹೊರಗೆ ತರ್ತೀವಿ ಇದನ್ನು ಜೀವನ ಪರ್ಯಂತ ಔಷಧಿ ಮಾತ್ರ ಕೊಟ್ಕೊಂಡು ನಿಮಗೆ ಆಟ ಆಡಿಸ್ತಾರಲ್ಲ ಅವರು ದುಡ್ಡು ಮಾಡೋದು ಯೋಗ ಟೀಚರ್ಸ್ ಅಲ್ಲ ದಯವಿಟ್ಟು ಈ ಥರ ತಪ್ಪಾಗಿ ಯೋಗ ಟೀಚರ್ಸ್ ಬಗ್ಗೆ ಮಾತಾಡಬೇಡಿ ಅವರವರ ಕಿಂಚಿತ್ ಯೋಗ್ಯತ ಅನುಸಾರ ಯೋಗ ಟೀಚರ್ಸು ಒಂದು ಸುತ್ತಮುತ್ತ ಇದ್ದವರಿಗೆ ಜ್ಞಾನವನ್ನು ತಿಳಿಸ್ಕೊಡ್ತಾರೆ ಅವರಿಗೆ ನಮಗೇನಾದರೂ ಜಾಸ್ತಿ ಜ್ಞಾನ ಗೊತ್ತಿದ್ರೆ ಇನ್ನೊಂದಿಷ್ಟು ಅವ್ರಿಗೆ ತಿಳಿಸಿ ಅಪ್ಗ್ರೇಡ್ ಮಾಡೋಣ ಇನ್ನೂ ಪರ್ಫೆಕ್ಟಾಗಿ ಟೀಚ್ ಮಾಡಲು ನಾವು ರೆಡಿ ಮಾಡೋಣ ವಿನಃ ದಯವಿಟ್ಟು ಯಾವುದೇ ಯೋಗ ಟೀಚರ್ಸಿಗೆ ಕಾಲು ಇಳಿಯುವಂಥ ಕೆಲಸವನ್ನು ಯಾರು ಶಿಬಿರಾರ್ಥಿಗಳಾಗಿರ್ಬೋದು ಅಥವಾ ಶಿಬಿರದಿಂದ ಹೊರಗಿರ್ತಕ್ಕಂಥ ವ್ಯಕ್ತಿಗಳಾಗಿರಬಾರ್ದು ದಯವಿಟ್ಟು ನಾನು ಪ್ರೀತಿಯಿಂದ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಆ ರೀತಿ ದಯವಿಟ್ಟು ಎಳೆಯೋದು ಬೇಡ ಯಾಕೆಂದರೆ ನಾವೆಲ್ಲ ಯೋಗ ಟೀಚರ್ಸ್ ಯಾರಿದ್ದೀವೋ ಪತಂಜಲಿಯ ಅನುಯಾಯಿಗಳು ಅಂದರೆ ಒಂದೇ ತಂದೆಯ ನಾವು ಅನೇಕ ಅಣ್ಣ ತಮ್ಮಂದರು ಒಬ್ಬ ಅಣ್ಣನಿಗೆ ತುಂಬ ಚೆನ್ನಾಗಿ ಹೇಳ್ಕೊಡೋಕ್ ಬರ್ಬೋದು ಇನ್ನೊಬ್ನಿಗೆ ಸ್ವಲ್ಪ ಕಮ್ಮಿ ಬರ್ಬೋದು ಇನ್ನೊಬ್ನಿಗೆ ಬರೀ ಬರೀ ಪ್ರಾಣಾಯಾಮ ಹೇಳ್ಕೊಡೋಕ್ ಬರ್ಬೋದು ಇನ್ನೊಬ್ನಿಗೆ ಬರೀ ಯೋಗಾಸನ ಹೇಳ್ಕೊಡೋಕೆ ಬರ್ಬೋದು ಮತ್ತೊಬ್ಬರಿಗೆ ಇನ್ಯಾರಿಗೋ ಬರೀ ಮುದ್ರಾ ಪ್ರಾಣಾಯಾಮ ಹೇಳ್ಕೊಡೋಕ್ ಬರ್ಬೋದು ವಾಟ್ ಎವರ್ ಇಟ್ ಮೇ ಬಿ ಜಾಸ್ತಿ ಕಮ್ಮಿ ಅಂತಲ್ಲ ಎಲ್ಲರೂ ಒಂದೇ ತಂದೆಯ ಮಕ್ಕಳು ಎಲ್ಲಿ ಹೆಚ್ಚು ಸಿಗುತ್ತೋ ಅಲ್ಲಿ ಪಡ್ಕೊಳ್ಳಿ ಹೆಚ್ಚು ಕಮ್ಮಿ ಅಂತ ಯಾವುದೂ ಇಲ್ಲ ಆದ ಹೊದ್ಕೊಂಡು ಸುಮ್ಮನೆ ಸೋಮಾರಿ ಥರ ಮಲಗೋದ್ರ ಬದಲು ಕಿಂಚಿತ್ತೇ ಲಾಭ ಆಗಲಿ ತೊಗೊಳ್ಳೋಣ ಇನ್ನೊಂದು ಸ್ವಲ್ಪ ಜಾಸ್ತಿ ಲಾಭ ಸಿಗುತ್ತಾ ಅಲ್ಲೂ ತೊಗೊಳ್ಳೋಣ ಇನ್ಯಾರತ್ರ ಆದರೂ ಇವರಿಬ್ರಿಗಿಂತ ಹೆಚ್ಚು ಲಾಭ ಸಿಗುತ್ತಾ ಅಲ್ಲೂ ತೊಗೊಳ್ಳೋಣ ತೊಗೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಜರಿಯೋದು ಯಾಕೆ ಜರಿಬೇಕು ದಯವಿಟ್ಟು ಯಾರನ್ನೂ ಜರಿಲಿಕ್ಕೆ ಹೋಗಬೇಡಿ ಯಾಕೆಂದರೆ ನಾನು ಪ್ರಾಕ್ಟಿಕಲ್ ಆಗಿ ಇಡೀ ಆಲ್ ಓವರ್ ಸ್ಟೇಟ್ ನೋಡಿದ್ದೀನಿ ನಮ್ಮ ದಕ್ಷಿಣ ಭಾರತದಲ್ಲಿ ಅನೇಕ ರಾಜ್ಯಗಳನ್ನು ನಾನು ಗಮನಿಸಿದ್ದೀನಿ ಎಲ್ಲ ಕಡೆಯೂ ಈ ರೀತಿ ಗೊಂದಲಗಳಿದ್ದಾವೆ ದಯವಿಟ್ಟು ಆ ರೀತಿ ಯಾರೂ ಮಾಡೋದು ಬೇಡ ಯಾಕೆಂದರೆ ಯೋಗ ಸಾಧಕನಾಗಲಿ ಅಥವಾ ಯೋಗಾಭ್ಯಾಸ ಮಾಡ್ತಕ್ಕಂಥ ಅಭ್ಯಾಸ ಆಗಲಿ ಯಾವತ್ತೂ ಇನ್ನೊಬ್ಬರ ತಪ್ಪನ್ನು ಹುಡುಕಬಾರ್ದು ಅಂತಲೇ ಪತಂಜಲಿ ಮಹರ್ಷಿಗಳು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯೋಗ ಟೀಚ್ ಮಾಡ್ತಕ್ಕಂಥ ಟೀಚರ್ ಇರ್ಬೋದು ಅಂದರೆ ಯೋಗ ಶಿಕ್ಷಕರು ಗುರುಗಳಿರ್ಬೋದು ಅಥವಾ ಯೋಗವನ್ನು ಕಲಿಲಿಕ್ಕೆ ಬರ್ತಕ್ಕಂಥ ಶಿಷ್ಯರಿರ್ಬೋದು ಶಿಬಿರಾರ್ಥಿಗಳಿರ್ಬೋದು ಯಾವತ್ತೂ ತಪ್ಪನ್ನು ಹುಡುಕ್ಲಿಕ್ಕೆ ಹೋಗಬೇಡಿ ಹುಡುಕ್ಲೇಬಾರ್ದು ಅಂತಲೇ ಹೇಳ್ತಾರೆ ತಪ್ಪನ್ನು ಹುಡುಕ್ತಿದ್ದೀರಾ ಅಂದರೆ ನಿಮಗಿನ್ನೂ ಭ್ರಮೆ ಇದೆ ನಿಮಗೆ ಅಹಂಕಾರ ಇದೆ ನಾನು ಜಾಸ್ತಿ ಇನ್ನೊಬ್ಬರು ಕಮ್ಮಿ ಅಂತಕ್ಕಂಥ ಸ್ವಭಾವ ನಿಮ್ಮ ಹತ್ರ ಇದ್ದಾಗ ಮಾತ್ರ ಈ ರೀತಿ ಅನೇಕ ತಪ್ಪುಗಳನ್ನು ಮಾಡ್ತೀರ ಈ ರೀತಿ ಅನೇಕ ತಪ್ಪುಗಳನ್ನು ಮಾಡೋವಂಥ ವ್ಯಕ್ತಿ ಅವ್ನು ಯಾವತ್ತೂ ಯೋಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಹೇಗೆ ಅಭ್ಯಾಸ ಮಾಡಬೇಕು ಅಭ್ಯಾಸ ಮಾಡೋದರಿಂದ ಯಾವೆಲ್ಲ ಆಯಾಮದಲ್ಲಿ ಲಾಭ ಸಿಗುತ್ತೆ ಈ ಎಲ್ಲ ವಿಚಾರಗಳನ್ನು ಅತ್ಯಂತ ಸರಳವಾಗಿ ನನ್ನ ಯೋಗ್ಯತಾನುಸಾರ ಕಿಂಚಿತ್ತು ತಿಳುವಳಿಕೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಕಳೆದ ಏಳು ವರ್ಷದಿಂದ ಅದರ ಸರಿಯಾದ ಲಾಭ ಪರಿಪೂರ್ಣವಾದ ಲಾಭವನ್ನು ಪಡ್ಕೊಳ್ಳಿ ಇದು ನಾನಿವತ್ತು ನಾನು ನಿಮಗೆ ತಿಳಿಸ್ಬೇಕಾದಂಥ ಅತಿ ಮುಖ್ಯವಾದ ವಿಚಾರ ಆಗಿತ್ತು ಬನ್ನಿ ಆದ್ಮೇರೆ ಅಭ್ಯಾಸ ಮಾಡೋಣ ಅಭ್ಯಾಸ ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಶ್ರದ್ಧೆಯಿಂದ ಮಾಡಿ ತಪ್ಪಾಗುತ್ತೆ ಸಹಜ ಪರವಾಗಿಲ್ಲ ಮತ್ತೆ ಹಾಕ್ಕೊಂಡು ನೋಡಿ ಮತ್ತೊಂದೆರಡು ಸರಿ ಗಮನಿಸಿ ಮತ್ತೆ ಅಭ್ಯಾಸ ಮಾಡಿ ಇದೇನು ಬ್ರಹ್ಮವಿದ್ಯೆ ಅಲ್ಲ ಆರಾಮಾಗೆ ಸರಿ ಮಾಡ್ಕೋಬೋದು ನಮ್ಮದೇ ಕೈಕಾಲುಗಳು ನಮ್ಮ ಕೈಕಾಲುಗಳನ್ನ ನಾವು ಸರಿ ಮಾಡ್ಕೊಳ್ಳೋಕ್ಕೆ ಭಯನೂ ಬೇಡ ಆತಂಕವೂ ಬೇಡ ನೆಮ್ಮದಿಯಾಗಿ ಖುಷಿ ಖುಷಿಯಿಂದ ಅಭ್ಯಾಸ ಮಾಡಿ ಇವತ್ತು ದೇಹ ಮಾತು ಕೇಳಿಲ್ಲ ಅಂದರೂ ನಾಳೆ ಮಾತು ಕೇಳುತ್ತೆ ಅದ್ಮೇಲೆ ಎಲ್ಲರೂ ಸ್ವಲ್ಪ ನೀರು ಕುಡಿಯೋಣ ನೀರು ಕುಡಿದು ಮತ್ತೆ ಯಥಾಪ್ರಕಾರ ಇವತ್ತಿನ ಅಭ್ಯಾಸವನ್ನು ನಿರಂತರವಾಗಿ ಶುರು ಮಾಡೋಣ ನಿಮ್ಮೆಹಣ್ಣಿನ ನೀರು ಮತ್ತು ಒಂದು ಹರಳು ಉಪ್ಪು ಹಾಕಿ ತೊಗೊಳ್ಳಿ ಅಂತ ಹೇಳಿದೆ ಅನೇಕ ಜನರು ಮತ್ತೆ ನೀವು ಕೇಳೋವಂಥ ಸಂಭವ ಇರುತ್ತೆ ಸರ್ ಒಂದು ಲೋಟ ಕುಡಿಬೇಕಾ ಎರಡು ಲೋಟ ಕುಡಿಬೇಕಾ ಮಕ್ಕಳಿಗೆ ಎಷ್ಟು ಲೋಟ ಕುಡಿಬೇಕು ಬರೀ ಇದೇ ಥರ ಕ್ವಶನ್ ಕೇಳ್ತಾ ಇರ್ತೀರ ಕೇಳೋದು ಒಳ್ಳೆಯದೇನೆ ಬಟ್ ಕೆಲವೊಂದು ಕ್ವೆಶನ್ಸ್ ನೀವು ಕೇಳೋದು ನನಗೆ ಭಾರಿ ನಗು ತರ್ತಾ ಇರುತ್ತೆ ಸಿಲ್ಲಿ ಕ್ವಶನ್ಸ್ ಎಲ್ಲ ಅನೇಕ ಕೇಳ್ತಾ ಇರ್ತೀರ ದಯವಿಟ್ಟು ಅರ್ಧ ಲೀಟರ್ ಅಂದರೆ ಎರಡು ದೊಡ್ಡ ಲೋಟ ದೊಡ್ಡವರು ಕುಡಿರಿ ಹದಿನೆಂಟು ವರ್ಷ ದಾಟಿರೋರು ಹದಿನೆಂಟರಿಂದ ಹತ್ತು ಒಳಗಿದ್ದವರು ಒಂದೂವರೆ ಲೋಟ ಕುಡೀರಿ ಹತ್ತು ವರ್ಷಕ್ಕಿಂತ ಇನ್ನೂ ಕೆಳಗಿದ್ದವರು ಜಸ್ಟ್ ಒಂದು ಲೋಟ ಕುಡೀರಿ ಸಾಕು ಬೇಕಾದಷ್ಟು ಆಗುತ್ತೆ ಇದನ್ನು ಅಭ್ಯಾಸ ಮಾಡಿ ಯೋಗಾಸನ ಮಾಡಲಿ ಬೀಡಲಿ ಮನೆ ಮಂದಿ ಇದ್ದವ್ರಿಗೆಲ್ಲರಿಗೂ ಕೊಡಿ ದಯವಿಟ್ಟು ಮಾತೆಯರು ಜ್ಯೂಸ್ ಮಾಡಿ ಕೊಡಿ ಉಗುರು ಬಿಸಿ ನೀರಿರಬೇಕು ಒಂದು ಅರ್ಧ ಹೋಳು ಅಥವಾ ಕಾಲು ಭಾಗ ನಿಂಬೆಹಣ್ಣು ಹಿಂಡಿ ಹಾಗೆ ಒಂದೆರಡು ಹರಳು ಉಪ್ಪು ಹಾಕ್ಕೊಳ್ಳಿ ರುಚಿ ತುಂಬ ಚೆನ್ನಾಗಿರುತ್ತೆ ಜಸ್ಟ್ ಒಂದು ಟೂ ಕಪ್ಸನ್ನು ಪ್ರತಿದಿನ ಬೆಳಿಗ್ಗೆ ತೊಗೊಳ್ಳೋವಂಥ ಕೆಲಸ ಮಾಡಿ ಪುಷ್ಟಿದೋಷ ನಿವಾರಣೆ ಆಗುತ್ತೆ ವಿಟಮಿನ್ ಸಿ ಇರೋದ್ರಿಂದ ಬ್ರೈನ್ ಸೆಲ್ಸ್ ತುಂಬ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ ಮೂತ್ರಕೋಶಕ್ಕೆ ಬಹಳ ಲಾಭದಾಯಕ ಪಿತ್ತನಾಶಕ ಡೈಜೆಷನ್ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡುತ್ತೆ ಚರ್ಮ ರೋಗವನ್ನು ನಿವಾರಣೆ ಮಾಡುತ್ತೆ ಹಾಗೆ ಇನ್ನೂ ಹೆಚ್ಚು ಲಾಭದಾಯಕ ಅಂದರೆ ಹೋಲ್ ಬಾಡಿಗೆ ಒಳ್ಳೆಯದು ಅಂದರೆ ಹಿಮ್ಯುನಿಟಿಯನ್ನು ಹೆಚ್ಚು ಮಾಡುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ ಹಣ್ಣು ಹಿಂಡಿದ್ದನ್ನು ದಯವಿಟ್ಟು ಯಾವುದೇ ಕಾರಣಕ್ಕೂ ಸಿಪ್ಪೆಯನ್ನು ಡಸ್ಟ್ಬಿನಿಗೆ ಹಾಕಬೇಡಿ ನಾಲ್ಕು ಪೀಸ್ ಮಾಡಿಕೊಂಡು ಒಂದು ಎರಡು ಉಪ್ಪು ಹಾಕ್ಕೊಂಡು ನಾಲ್ಕು ಜನ ಶೇರ್ ಮಾಡ್ಕೊತೀನಿ ನಿಂಬೆ ಹಣ್ಣಿನ ಹುಳಿಗಿಂತ ಸಾವಿರ ಪಟ್ಟು ಲಾಭ ನಿಂಬೆಹಣ್ಣಿನ ಸಿಪ್ಪೆಯಲ್ಲಿರ್ತಕ್ಕಂಥ ಸಿಟ್ರಿಕ್ ಆ್ಯಸಿಡ್ ಹಿಂಡಿದಾಗ ಆಯಿಲ್ ಹಾರುತ್ತಲ್ಲ ಅದು ತುಂಬ ಒಳ್ಳೆಯ ಅದ್ಭುತವಾದ ದಿವ್ಯೌಷಧಿ ಒಂಥರ ಅಮೃತ ಅಂದರೂ ತಪ್ಪಾಗೋದಿಲ್ಲ ಅಂಥ ಅದ್ಭುತವಾದ ಔಷಧಿ ಅದು ಆ ಎಣ್ಣೆ ಇದೆಯಲ್ಲ ತುಂಬ ಲಾಭದಾಯಕ ಸಿಪ್ಪೆ ಸಮೇತ ಜಗದು ತಿನ್ನಿ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ದಯವಿಟ್ಟು ಅದನ್ನು ಉಪಯೋಗ ಮಾಡ್ಕೊಳ್ಳಿ ಮರಿಬೇಡಿ ಹಾಂ ಈಗ ಸೂರ್ಯ ನಮಸ್ಕಾರನ ಸ್ಥಿತಿಗೆ ಬರೋಣ ನಮಸ್ಕಾರ ಸ್ಥಿತಿ ಗಾಳಿಯನ್ನು ತುಂಬ ತುಂಬಿಕೊಳ್ತೀರಾ ಸಹಜ ಸ್ಥಿತಿ ಉಸಿರಾಟದ ಕ್ರಿಯೆಯನ್ನು ಸಂಪೂರ್ಣವಾಗಿ ತುಂಬಿಕೊಂಡಿದ್ದು ಗಾಳಿ ಹೊರ ಹಾಕ್ತೀರ ಮತ್ತು ಸಂಪೂರ್ಣವಾಗಿ ತುಂಬ್ಕೋಬೇಕು ತಾಡಾಸನ ಸ್ಥಿತಿ ಹಾಗೆ ಸಂಪೂರ್ಣವಾಗಿ ಮುಂದೆ ಬಗ್ತೀರ ಗಾಳಿಯನ್ನು ಪೂರ್ತಿ ಹಾಕಿ ಊರ್ಧ್ವಮುಖ ಶ್ವಾನಾಸನ ಗಾಳಿ ತುಂಬ ತುಂಬ್ಕೊಳ್ಳಿ ದಂಡಾಸನ ಗಾಳಿಯನ್ನು ಹಿಡಿದಿಟ್ಕೊಳ್ಳಿ ಪರ್ವತಾಸನ ಗಾಳಿ ಪೂರ್ತಿ ಹೊರಹಾಕಿ ದಂಡಾಸನ ಹಾಗೆ ಅಷ್ಟಾಂಗ ನಮಸ್ಕಾರಕ್ಕೆ ಬರ್ತೀರಾ ಯಾವ ಕಾರಣಕ್ಕೂ ಉಸಿರಾಡೋದು ಬೇಡ ಭುಷಂಗಾಸನಕ್ಕೆ ಬರ್ತೀರಾ ಆರಾಮಾಗೆ ಉಸಿರಾಟ ಮಾಡಿ ಎರಡು ಮೂರು ಸತ್ತು ಉಸಿರಾಟ ಮಾಡಿ ಆಮೇಲೆ ಸಹಜ ಸ್ಥಿತಿಗೆ ಬರ್ತೀರ ಗಾಳಿ ತುಂಬ ತುಂಬಿಕೊಳ್ಳಿ ಅಷ್ಟಾಂಗ ನಮಸ್ಕಾರ ಉಸಿರು ಹಿಡಿದಿಟ್ಕೊಳ್ತೀರಾ ದಂಡಾಸನ ಉಸಿರು ಹಿಡಿದಿಟ್ಕೊಳ್ತೀರಾ ಪರ್ವತಾಸನ ಉಸಿರನ್ನು ಪೂರ್ತಿ ಹೊರಹಾಕ್ತೀರ ಯಾವ ಕಾಲು ಹಿಂದೆ ಇಟ್ಟಿದ್ರೂ ಅದೇ ಕಾಲು ಮುಂದೆ ತನ್ನಿ ಗಾಳಿ ತುಂಬ ತುಂಬ್ಕೊಳ್ಳಿ ಊರ್ಧ್ವಮುಖ ಶ್ವಾನಾಸನ ಹಸ್ತಪಾದಾಸನ ಗಾಳಿಯನ್ನು ಪೂರ್ತಿ ಹೊರ ಹಾಕ್ತೀರ ತಾಡಾಸನ ಗಾಳಿಯನ್ನು ತುಂಬ ತುಂಬ್ಕೊಳ್ತೀರಾ ನಮಸ್ಕಾರ ಸ್ಥಿತಿ ಸಹಜ ಉಸಿರಾಟ ಮತ್ತೊಮ್ಮೆ ನಮಸ್ಕಾರ ಸ್ಥಿತಿ ಗಾಳಿ ತುಂಬ ತುಂಬ್ಕೊಳ್ತೀರಾ ಸಂಪೂರ್ಣವಾಗಿ ಗಾಳಿ ವರ ಹಾಕ್ತೀರ ಮತ್ತು ಗಾಳಿಯನ್ನು ತುಂಬ ತುಂಬ್ಕೊಳ್ತೀರ ಸಂಪೂರ್ಣವಾಗಿ ಗಾಳಿ ಹಾಕ್ತೀರಾ ಗಾಳಿಯನ್ನು ತುಂಬ ತುಂಬ್ಕೊಳ್ತೀರ ಗಾಳಿ ಹಿಡಿದಿಟ್ಕೊಳ್ತೀರಾ ಸಂಪೂರ್ಣವಾಗಿ ಗಾಳಿ ಬರ ಹಾಕ್ತೀರಾ ಗಾಳಿ ಏನೂ ಇಲ್ಲ ಆರಾಮಾಗಿ ಉಸಿರಾಡ್ತೀರ ಗಾಳಿ ತುಂಬ ತುಂಬಿಕೊಳ್ತೀರ ಹಿಡಿದಿಟ್ಕೊಂಡಿರ್ತೀರಾ ಹಿಡಿದಿಟ್ಕೊಂಡಿರ್ತೀರ ಪೂರ್ತಿ ಗಾಳಿ ಬರ ಹಾಕ್ತೀರಾ ಹಿಂಬಿ ನೆಲಕ್ಕೆ ತಾಗಬೇಕು ಗಲ್ಲ ತಾಗಿರಬೇಕು ಗಾಳಿ ತುಂಬ ತುಂಬ್ಕೊಳ್ತೀರಾ ಪೂರ್ತಿ ಗಾಳಿ ಹೊರ ಹಾಕ್ತೀರಾ ಗಾಳಿ ತುಂಬ ತುಂಬ್ಕೊಳ್ತೀರಾ ಗಾಳಿಯನ್ನು ಹೊರ ಹಾಕ್ತೀರಾ ದಯವಿಟ್ಟು ಗಮನಿಸಿ ಆದ್ಮೇರೆ ಇಲ್ಲಿ ಹೇಗೆ ಇರುತ್ತೆ ನಮ್ಮ ದೇಹದಲ್ಲಿ ಅಂತ ನಾವು ಗಮನಸ್ ಗಮನ ಕೊಡೋಣ ನಮಸ್ಕಾರ ಸ್ಥಿತಿ ಗಾಳಿ ತುಂಬ ತುಂಬ್ಕೊಂಡಿದ್ದೀನಿ ಸಹಜ ಸ್ಥಿತಿ ಗಾಳಿ ಹೊರ ಹಾಕಿದ್ದೀನಿ ತಾಡಾಸನ ಸ್ಥಿತಿಯಲ್ಲಿ ಗಾಳಿ ತುಂಬ ತುಂಬ್ಕೊಂಡಿದ್ದೀನಿ ಪಾದ ಹಸ್ತಾಸನ ಸ್ಥಿತಿಯಲ್ಲಿ ಗಾಳಿ ಹೊರ ಹಾಕಿದ್ದೀನಿ ಊರ್ಧ್ವಮುಖ ಶ್ವಾನಾಸನ ಮಾಡಿದಾಗ ಗಾಳಿ ತುಂಬಾ ತುಂಬಿಕೊಂಡೆ ದಂಡಾಸನಕ್ಕೆ ಬಂದಾಗ ಗಾಳಿ ಹಿಡಿದಿಟ್ಕೊಂಡಿದ್ದೀನಿ ಪರ್ವತಾಸನಕ್ಕೆ ಬಂದಾಗ ಗಾಳಿ ಪೂರ್ತಿ ವರ ಹಾಕಿದೀನಿ ಮತ್ತೆ ದಂಡಾಸನಕ್ಕೆ ಬಂದು ಅಷ್ಟಾಂಗ ನಮಸ್ಕಾರ ಮಾಡ್ತಿರ ಖಾಲಿ ಹೊಟ್ಟೆ ಇದೆ ಭುಜಂಗಾಸನ ಗಾಳಿನ ತುಂಬಾ ತುಂಬಿಕೊಳ್ತೀವಿ ಬಂದಾಗ ಇಲ್ಲಿ ರಿವರ್ಸ್ ಅಲ್ಲಿ ಎಲ್ಲೆಲ್ಲಿ ಗಾಳಿ ಇರಲಿಲ್ವೋ ಅಲ್ಲೆಲ್ಲ ಗಾಳಿ ತುಂಬಿಕೊಂಡಿರುತ್ತೆ ದಯವಿಟ್ಟು ಗಮನಿಸಿ ಅವಾಗಲೇ ನಾವು ಅಷ್ಟಾಂಗ ನಮಸ್ಕಾರ ಬಂದಾಗ ಗಾಳಿ ಇರ್ಲಿಲ್ಲ ಆದ್ರೆ ಗಾಳಿ ತುಂಬಾ ತುಂಬಿಕೊಂಡು ಅಷ್ಟಾಂಗ ನಮಸ್ಕಾರ ಮಾಡ್ತಿದ್ದೀವಿ ಬರಬೇಕಾದ್ರೆ ಪರ್ವತಾಸನದಲ್ಲಿ ಗಾಳಿ ಹೊರ ಹಾಕಿದ್ದು ಎಂಟಿ ಸ್ಟಮಕ್ ಇತ್ತು ಆದರೆ ಇಲ್ಲೇನಾಗಿದೆ ಗಾಳಿ ತುಂಬ ತುಂಬಿಕೊಂಡು ಅಷ್ಟಾಂಗ ನಮಸ್ಕಾರ ಅಂದರೆ ಆವಾಗಲೇ ಗಾಳಿ ರಹಿತ ಅಷ್ಟಾಂಗ ನಮಸ್ಕಾರ ಈಗ ಗಾಳಿ ತುಂಬ ತುಂಬಿಕೊಂಡು ಅಷ್ಟಾಂಗ ನಮಸ್ಕಾರ ಆವಾಗಲೇ ಗಾಳಿ ರಹಿತ ದಂಡಾಸನ ಈಗ ಗಾಳಿ ತುಂಬ ತುಂಬಿಕೊಂಡು ದಂಡಾಸನ ಹಾಗೆ ಪರ್ವತಾಸನಕ್ಕೆ ಬರ್ತೀವಿ ಅವಾಗಲೂ ಕೂಡ ಪರ್ವತಾಸನಕ್ಕೆ ಬಂದಿದ್ದು ಊರ್ಧ್ವಮುಖ ಶ್ವಾನಾಸನದಲ್ಲಿ ತುಂಬಿಕೊಂಡಂಥ ಗಾಳಿಯನ್ನು ಹೊರ ಹಾಕಿದ್ದು ಇಲ್ಲೇನು ಮಾಡ್ತೀವಿ ಅಲ್ಲಿ ಗಾಳಿ ತುಂಬ ತುಂಬಿಕೊಂಡು ಹೊರ ಹಾಕಿದ್ದು ಇಲ್ಲಿ ಗಾಳಿ ತುಂಬ ತುಂಬ್ಕೊಳ್ತಾ ಮೇಲೆ ಹೋಗ್ತೀವಿ ಅಂದರೆ ಆವಾಗ ಗಾಳಿ ತುಂಬ ತುಂಬಿಕೊಂಡು ಬಂದು ವರ ಹಾಕಿದ್ದು ಆದರೆ ಇಲ್ಲಿ ಹೋಗ್ತಾನೆ ಗಾಳಿ ತುಂಬ್ಕೊಂಡು ಹೋಗ್ತೀವಿ ಅಂದರೆ ಆವಾಗಲೇ ಗಾಳಿ ಇರಲಿಲ್ಲ ಈಗ ಅಂದರೆ ಫುಲ್ ತುಂಬಿತ್ತು ಈಗ ಗಾಳಿ ರಹಿತ ತುಂಬ್ಕೊಳ್ತಾ ಮೇಲೆ ಬರ್ತಾ ಇದ್ದೀವಿ ಹಾಗೆ ಗಾಳಿಯನ್ನು ಹೊರ ಹಾಕ್ತೀವಿ ಮತ್ತು ಗಾಳಿಯನ್ನು ತುಂಬ ತುಂಬ್ಕೊಳ್ತೀವಿ ಸಹಜ ಸ್ಥಿತಿಗೆ ಬರ್ತಾ ಉಸಿರಾಟ ಮಾಡ್ತೀವಿ ಅಂದರೆ ಹೋಗಬೇಕಾದ್ರೆ ಎಲ್ಲೆಲ್ಲಿ ಗಾಳಿ ಇರುತ್ತೋ ಇರೋದಿಲ್ವೋ ಬರ್ತಾ ಇಲ್ಲದಂಥ ಜಾಗದಲ್ಲೆಲ್ಲ ಇರುತ್ತೆ ಇರೋ ಅಂಥ ಜಾಗದಲ್ಲೆಲ್ಲ ಗಾಳಿ ಇರೋದಿಲ್ಲ ಇದು ವಿಶೇಷ ಅಂದರೆ ಹೋಗ್ತಾನೇ ಒಂಥರ ಲಾಭ ಭುಜಂಗಾಸನದಿಂದ ವಾಪಸ್ ಬರ್ತಾನೆ ಮತ್ತೊಂಥರ ಲಾಭ ಇರುತ್ತೆ ಯಾವ ಕಾರಣಕ್ಕೂ ಇದನ್ನು ಮರಿಬಾರ್ದು ಹಾಗೆ ಮತ್ತೊಂದು ತುಂಬ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಊರ್ಧ್ವಮುಖ ಶ್ವಾನಾಸನ ಮಾಡ್ತೀವಿ ಊರ್ಧ್ವಮುಖ ಶ್ವಾನಾಸನ ಮಾಡಬೇಕಾದ್ರೆ ಇಲ್ಲಿ ಗಮನಿಸಿ ಅರ್ಧ ಹೊಟ್ಟೆ ಹಿಗ್ಗಿದೆ ಅಂದರೆ ಯಾವ ಕಾಲು ಹಿಂದೆ ಹೋಗಿದ್ದು ಆ ಹೋಲ್ ಬಾಡಿ ಸ್ಟ್ರೆಚ್ ಆಗಿದೆ ಮತ್ತೊಂದು ಕಡೆ ಕಾಲು ಪಕ್ಕದಲ್ಲಿರೋದರಿಂದ ಅರ್ಧ ಹೊಟ್ಟೆ ಏನಾಗಿದೆ ದೇಹದ ಭಾಗ ಕುಗ್ಗಿದೆ ಅರ್ಥ ಮಾಡ್ಕೊಳ್ಳಿ ಕಾಲು ಉದ್ದ ಮಾಡಿದ್ದೀನಿ ಒಂದು ಪಾರ್ಟ್ ಏನಾಗಿದೆ ಫುಲ್ ಸ್ಟ್ರೆಚ್ ಆಗಿದೆ ಮತ್ತೊಂದು ಪಾರ್ಟ್ ಹಿಂದೆ ಹೋಗಿಲ್ಲ ಕಾಲು ಮುಂದೆ ಬಂದಿದೆ ಇಲ್ಲಿ ಕುಗ್ಗಿದೆ ಅಂದರೆ ಹಿಗ್ಗುವಿಕೆ ಕುಗ್ಗುವಿಕೆ ವಾಪಸ್ ಬರ್ತಾ ಏನಾಗುತ್ತೆ ಮತ್ತೆ ಕು ಹಿಗ್ಗಿರೋ ಜಾಗ ಕುಗ್ಗುತ್ತೆ ಕುಗ್ಗಿರೋ ಜಾಗ ಹಿಗ್ಗುತ್ತೆ ಇದು ಸೂರ್ಯ ನಮಸ್ಕಾರಾಸನದಲ್ಲಿ ಬೇರೆದೇ ಆಯಾಮದಲ್ಲಿ ಹೊಟ್ಟೆಯ ಭಾಗಕ್ಕೆ ಒಳ್ಳೆಯ ಸ್ಟ್ರೆಚ್ಚಿಂಗು ಮತ್ತು ಕಂಪ್ರೆಸ್ಸಿಂಗ್ ಆಗುತ್ತೆ ಇದು ಸೂರ್ಯ ನಮಸ್ಕಾರ ಆಸನದ ತಾಕತ್ತು ದಯವಿಟ್ಟು ಇಲ್ಲಿ ನಾನು ಎಡಗಾಲನ್ನು ಮುಂದೆ ಇಟ್ಕೊಂಡಿದ್ದೀನಿ ಬಲಗಡೆ ಕಾಲು ಹಿಂದೆ ಇದೆ ಇಲ್ಲೇನಾಗಿದೆ ಇಡೀ ದೇಹ ಒಂದು ಕಡೆ ಸ್ಟ್ರೆಚ್ ಆಗಿದೆ ಹಿಂಭಾಗದಲ್ಲಿ ಹೊಟ್ಟೆಯ ಕೆಳಭಾಗದಿಂದ ಹಿಡಿದು ಸೊಂಟದ ಭಾಗದವರು ಒಂದು ಕಡೆ ಏನಾಗಿದೆ ಮೇಲಕ್ಕೆ ಪ್ರೆಸ್ಸಿಂಗ್ ಆಗ್ತಾ ಇದೆ ಹಾಗೆ ಹಿಂದಿಟ್ಟಿರೋ ಕಾಲನ್ನೇ ನಾನು ಏನು ಮಾಡ್ತೀನಿ ತೊಗೊಂಡೋಗಿ ಪ ಅಭ್ಯಾಸ ಮಾಡ್ತೀನಿ ಮತ್ತು ಮುಂದೆ ತರ್ತೀನಿ ಯಾವ ಕಾಲು ಹಿಂದೆ ತೊಗೊಂಡೋಗಿರ್ತೀವೋ ಅದೇ ಮುಂದೆ ತರ್ತೀವಿ ಇಲ್ಲೇನಾಗಿರುತ್ತೆ ಬಲಗಡೆ ದೇಹದ ಭಾಗ ಹೊಟ್ಟೆಯ ಭಾಗ ಸ್ಟ್ರೆಚಿಂಗ್ ಆಗಿತ್ತು ಇಲ್ಲಿ ಕಂಪ್ರೆಸ್ ಆಗಿದೆ ಹಾಗೆ ಎಡಗಡೆ ಭಾಗ ಯಾವಾಗ ಕಂಪ್ರೆಸ್ ಆಗಿತ್ತು ಈಗ ಸ್ಟ್ರೆಚ್ ಆಗಿದೆ ಸೊ ಇದು ಸೂರ್ಯ ನಮಸ್ಕಾರ ಆಸನದ ತಾಕತ್ತು ಅಂಥ ಶಕ್ತಿನೇ ಇಲ್ಲಿ ಕೆಳಭಾಗದಿಂದ ಹೊಟ್ಟೆ ಯಾವಾಗ ಸ್ಟ್ರೆಚ್ ಆಗುತ್ತೆ ಅದು ಹೇಗೆ ಸುಮ್ಮನೆ ಸ್ಟ್ರೆಚ್ ಆಗೋದಿಲ್ಲ ರಿವರ್ಸ್ ಸ್ಟ್ರೆಚ್ಚಿಂಗ್ ಆಗುತ್ತೆ ಸೊ ದಯವಿಟ್ಟು ಗಮನ ಕೊಡಿ ಯಾಕೆ ಅಭ್ಯಾಸ ಮಾಡಬೇಕು ಅಭ್ಯಾಸ ಮಾಡಬೇಕಾದ್ರೆ ದೇಹದಲ್ಲಿ ಯಾವೆಲ್ಲ ಬದಲಾವಣೆಗಳಾಗ್ತವೆ ಹೇಗೆ ಸ್ಟ್ರೆಚ್ ಆಗುತ್ತೆ ಯಾವ ರೀತಿ ಕಂಪ್ರೆಸ್ ಆಗುತ್ತೆ ಆ ಸ್ ಬೇರೆ ಅಭ್ಯಾಸ ಮಾಡಿದಾಗ ಆದಂಥ ಸ್ಟ್ರೆಚ್ಚಿಗೂ ಕಂಪ್ರೆಸ್ಸಿಗೂ ಈ ಅಭ್ಯಾಸ ಮಾಡಿದಾಗ ಆಗ್ತಕ್ಕಂಥ ಸ್ಟ್ರೆಚಿಂಗಿಗೂ ಕಂಪ್ರೆಸ್ಸಿಗೂ ಏನು ವ್ಯತ್ಯಾಸ ಇದೆ ಇದನ್ನು ಪ್ರತಿಯೊಂದನ್ನು ಗಮನಿಸೋನೇ ನಿಜವಾದ ಸಾಧಕ ಬೇಕಾದಷ್ಟು ಅಭ್ಯಾಸ ಮಾಡ್ತೀವಿ ಅವಾಗಲೂ ಸ್ಟ್ರೆಚ್ ಆಗುತ್ತೆ ಕಂಪ್ರೆಸ್ ಆಗುತ್ತೆ ಆದರೆ ಸೂರ್ಯ ನಮಸ್ಕಾರಾಸನ ಮಾಡಬೇಕಾದ್ರೆ ರಿವರ್ಸ್ ಸ್ಟ್ರೆಚ್ಚಿಂಗ್ ಆಗುತ್ತೆ ಬಾಡಿ ಹಾಗೆ ರಿವರ್ಸ್ ಸ್ಟ್ರೆಚ್ ಆಗಿರುತ್ತೆ ದೇಹ ಜೊತೆಗೆ ಕಂಪ್ರೆಸ್ ಆಗುತ್ತೆ ಹಾಗೆ ಮತ್ತೊಂದು ಕಡೆಗೆ ರಿವರ್ಸ್ ಸ್ಟ್ರೆಚಿಂಗ್ ಆಗಿರುತ್ತೆ ದೇಹ ಯಾಕೆಂದರೆ ನಾವು ಭುಜಂಗಾಸನ ಮಾಡಬೇಕಾದ್ರೆ ಅಥವಾ ಊರ್ಧ್ವಮುಖ ಶ್ವಾನಾಸನ ದೇಹ ಏನಾಗಿರುತ್ತೆ ಸಂಪೂರ್ಣವಾಗಿ ನೇರ ಇರೋದಿಲ್ಲ ಹಿಂಭಾಗ ಬಗ್ಗಿರುತ್ತೆ ಅಂದರೆ ಹಿಮ್ಮುಖವಾಗಿ ನಾವು ಅರ್ಧ ಚಂದ್ರಾಸನ ಅಥವಾ ಚಕ್ರಾಸನ ಮಾಡಬೇಕಾದ್ರೆ ಹೇಗೆ ಮಾಡಿರ್ತೀವಿ ಹಾಗೆ ಸ್ಟ್ರೆಚ್ ಮಾಡಿರ್ತೀವಿ ಅಲ್ಲೇನಾಗಿದೆ ಈ ಕಡೆ ಭಾಗ ಸಿ ಶೇಪಲ್ಲಿ ಸ್ಟ್ರೆಚಿಂಗ್ ಆಗಿದೆ ಈ ಕಡೆ ಭಾಗ ಕಂಪ್ರೆಸ್ ಆಗಿದೆ ದಯವಿಟ್ಟು ಈ ಎಲ್ಲ ಆಯಾಮಗಳನ್ನು ಯಾರು ಸೂಕ್ಷ್ಮವಾಗಿ ಗಮನಿಸ್ತಾ ಅಭ್ಯಾಸ ಮಾಡ್ತಿರೋ ಅವರಿಗೆ ನಿಜವಾದ ಲಾಭ ಸಿಗೋದು ಏನೂ ಗಮನ ಇಲ್ಲದೆಲ್ಲ ಸುಮ್ಮನೆ ಕುರಿಗಳ ಥರ ಅಭ್ಯಾಸ ಮಾಡ್ತೀರೋ ನೀವು ನಾಲ್ಕು ದಿನ ಅಭ್ಯಾಸ ಮಾಡ್ತೀರಾ ಐದನೇ ದಿನ ಹೊದ್ಕೊಂಡು ಆರಾಮಾಗಿ ಗೊರಕೆ ಹೊಡಿತಾ ನಿದ್ದೆ ಮಾಡಿರ್ತೀರ ದಯವಿಟ್ಟು ಯಾಕೆ ಅಭ್ಯಾಸ ಇದ್ದೀನಿ ಅಭ್ಯಾಸ ಹೇಗೆ ಮಾಡಬೇಕು ಯಾವ್ಯಾವ ಅಭ್ಯಾಸದಿಂದ ಏನು ಲಾಭ ಸಿಗುತ್ತೆ ಅನ್ನೋದು ಅತೀ ಸೂಕ್ಷ್ಮವಾಗಿ ನೀವು ಗಮನ ಕೊಡಬೇಕು ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಯೋಗ ಬೇಸಿಕ್ ಬೇಸಿಕ್ಕಾಗಾದರೂ ಅನಾಟಮಿ ಸ್ಟಡಿ ಮಾಡಬೇಕು ದೇಹಶಾಸ್ತ್ರವನ್ನು ಹೇಳ್ಕೊಡ್ತಕ್ಕಂಥ ಯೋಗ ಟೀಚರ್ಸು ಸ್ವಲ್ಪ ಅಧ್ಯಯನ ಮಾಡಿಬಿಟ್ರೆ ಅಮೇಝಿಂಗ್ ನಾಲೆಡ್ಜ್ ಸಿಗುತ್ತೆ ಅವನು ಎಂಥ ದೊಡ್ಡ ಶಿಷ್ಯ ಆದರೂ ಸಿಗಲಿ ನಮಗೆ ಅವನನ್ನು ಭಾಳ ಚೆನ್ನಾಗಿ ನಾವು ತಿದ್ದಿ ತೀಡಿ ಪ್ರಿಪೇರ್ ಮಾಡ್ಬೋದು ಇದು ನಾವೆಲ್ಲ ಯೋಗ ಟೀಚರ್ಸ್ ಗಮನ ಕೊಡಬೇಕಾಗಿರೋದು ಒಂದು ಆಯುರ್ವೇದದ ಬಗ್ಗೆ ತಾವು ದಯವಿಟ್ಟು ಅಧ್ಯಯನ ಮಾಡಿ ಹಾಗೆ ಎರಡನೇದು ಅಷ್ಟಾಂಗ ಯೋಗದ ಬಗ್ಗೆ ಅಧ್ಯಯನ ಮಾಡಿ ಆಯುರ್ವೇದ ಅಷ್ಟಾಂಗ ಯೋಗ ಇದು ಎರಡು ಅಧ್ಯಯನ ಮಾಡಿದರೂ ಸಾಕು ನಮ್ಮ ಹತ್ರ ಒಂದು ಸಾವಿರ ಜನ ಒಂದೇ ಥರದ ರೋಗಿಗಳಿರಲಿ ಅಥವಾ ವೈವಿಧ್ಯಮಯ ರೋಗಿಗಳಿರಲಿ ಅಷ್ಟು ಜನನೂ ಸಿಂಗಲ್ ಶಾಟಲ್ಲಿ ಎತ್ತ ಆ ಕಡೆ ಬಿಸಾಕ್ಬೋದು ಆರೋಗ್ಯ ಇರೋ ಕಡೆಗೆ ತುಂಬ ಈಸಿ ಇದೆ ಆದ ಕಲಿಬೇಕಾದ್ರೆ ಎಲ್ಲವೂ ಸ್ವಲ್ಪ ಟಫ್ ಆಗಿದೆ ಯಾವುದೇನೋ ಸುಲಭಕ್ಕೆ ಯಾವುದು ಸಿದ್ಧಿಸೋದಿಲ್ಲ ಅರ್ಥವೂ ಆಗೋದಿಲ್ಲ ಕಲಿತಾ 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 ಹೋದರೆ ಯಾವುದು ಬ್ರಹ್ಮ ವಿದ್ಯೆ ಇಲ್ಲ ಆದ ನೀರು ಕುಡ್ದಷ್ಟು ಈಸಿಯಾಗಿ ಕಲಿಬೋದು ಒಂದು ಚೆನ್ನಾಗಿ ನೆನಪಿರಲಿ ಆಸಕ್ತಿ ಬೇಕು ಅಂದರೆ ತುಂಬ ಕಲಿತಕ್ಕಂಥ ತುಡಿತ ಬೇಕು ಹಾಗೆ ಎರಡನೇದು ನೆನಪಿನ ಶಕ್ತಿ ಬೇಕು ಏಕಾಗ್ರತೆ ಬೇಕು ಹಾಗೆ ಅಹಂಕಾರ ರಹಿತ ಆಗಿರಬೇಕು ನಾನೇನೋ ತುಂಬ ಕಲ್ತಿರ್ತೀನಿ ಅಂತಕ್ಕಂಥ ಭಾವನೆ ಸಹಜವಾಗಿ ಬರುತ್ತೆ ನಮಗಿಂತ ಜಾಸ್ತಿ ಯಾರಾದರೂ ಒಬ್ಬ ಹೇಳ್ಕೊಡ್ತಿದ್ದಾನೆ ಅಂದರೆ ಅದನ್ನೂ ಕಲಿಬೇಕು ಅಂತಕ್ಕಂಥ ಅತೀವವಾದ ಕಲಿಯುವಂಥ ತುಡಿತಾ ಇರಬೇಕಿವಿನ ಅಯ್ಯೋಯ್ಯೋ ಅವನ ಮುಂದೆ ನಾನು ಸಣ್ಣ ಆದ್ನಲ್ಲ ಅಂತಕ್ಕಂಥ ಒಂದು ನೆಗೆಟಿವ್ ಥಾಟ್ಸ್ ಬಂದರು ಮುಗೀತು ನೀವು ಪ್ರಪಾತಕ್ಕೆ ಬಿದ್ರಿ ಅಂತಾನೆ ಯಾವಾಗಲೇ ಆಗಲಿ ಸಾಧಕನಿಗೆ ಕಲಿಯೋ ಅಂಥ ತುಡಿತ ಕೊನೆವರೆಗೂ ಇರಬೇಕೆ ವಿನಃ ಅಪ್ಪಿತಪ್ಪಿ ಅವನಿಗೆ ಅವನೇ ಫುಲ್ ಸ್ಟಾಪ್ ಯಾವತ್ತೂ ಹಾಕಬಾರ್ದು ಯಾಕೆಂದರೆ ಕಲಿಯೋ ಅಂಥ ಜ್ಞಾನ ಬೇಕಾದಷ್ಟಿದೆ ಹತ್ತು ಜನ್ಮ ಎತ್ತಿದ್ರೂ ಸಾಕಾಗಲ್ಲ ಅಷ್ಟು ಜ್ಞಾನ ಇದೆ ನಮ್ಮ ಸುತ್ತಮುತ್ತ ಖಂಡಿತ ಕಲೀಲಿಕ್ಕಾಗಲ್ಲ ಮತ್ತು ಫುಲ್ ಸ್ಟಾಪ್ ಯಾಕೆ ಇಟ್ಕೋಬೇಕು ಅಂದರೆ ಸಾಯೋ ಕೊನೆವರೆಗೂ ಒಬ್ಬ ಬೋಧಕ ಆದವನು ಕೊನೆಯವರೆಗೂ ಅವನ ಶಿಷ್ಯನೇ ಯಾರ ಮುಂದೆ ಯಾರು ನಮಗಿಂತ ತುಂಬ ಜಾಸ್ತಿ ಅನೇಕ ಆಯಾಮದಲ್ಲಿ ಜ್ಞಾನ ಇದೆಯೋ ಅವ್ರ ಹತ್ರ ನಾವು ಶಿಷ್ಯರಾಗೇ ಇರಬೇಕು ಕಲಿತಾನೇ ಇರಬೇಕು ನಾವು ಯಾವಾಗ ಗುರುಗಳಾಗ್ತೀವಿ ಅಂದರೆ ಏನೂ ಗೊತ್ತಿಲ್ಲದವರು ತುಂಬ ಜನ ಇರ್ತಾರಲ್ಲ ಅವ್ರಿಗೆ ಹೇಳ್ಕೊಡ್ತೀವಿ ದಟ್ ಈಸ್ ಕಾಲ್ಡ್ ಗುರುಕುಲ ಪದ್ಧತಿ ಅಂದರೆ ಕಲಿಯುವಿಕೆ ಕಲಿಸುವಿಕೆ ಕಲಿಯುವಿಕೆ ಒಂದು ಕಡೆಯಿಂದ ತೊಗೊಳ್ತೀವಿ ಮತ್ತೊಂದು ಕಡೆ ಕಲಿಸುವಿಕೆ ಮಾಡ್ತೀವಿ ಕಲಿಯುವಿಕೆ ಕಲಿಸುವಿಕೆ ನಿರಂತರವಾಗಿರಲಿ ಆದ ಯಾವತ್ತೂ ಫುಲ್ ಸ್ಟಾಪ್ ಇಟ್ಕೊಳಕ್ಕೆ ಹೋಗೋದು ಬೇಡ ಮತ್ತೆ ವಾಪಸ್ ಬರೋಣ ನಮಸ್ಕಾರ ಸ್ಥಿತಿ ಗಾಳಿ ತುಂಬ ತುಂಬ್ಕೊಂಡಿದೀವಿ ಹೊರ ಹಾಕ್ತೀವಿ ಗಾಳಿ ತುಂಬ ತುಂಬ್ಕೊಂಡಿದ್ವಿ ಗಾಳಿ ಹೊರ ಹಾಕ್ತೀವಿ ಗಾಳಿ ತುಂಬ ತುಂಬಿಕೊಂಡಿದ್ವಿ ಹಿಡ್ದಿಟ್ಕೊಂಡಿದ್ವಿ ಹೊರ ಹಾಕ್ತೀವಿ ಖಾಲಿ ಹೊಟ್ಟೆ ಅಷ್ಟಾಂಗ ನಮಸ್ಕಾರ ಎರಡು ಪಾದ ಎರಡು ಮೊಣಕಾಲು ಎರಡು ಹಸ್ತ ಒಂದು ಎದೆ ಒಂದು ಹಣೆ ಭುಜಂಗಾಸನ ಆರಾಮಾಗಿ ರಿಲ್ಯಾಕ್ಸ್ ಆಗ್ತೀರಾ ಮತ್ತು ಗಾಳಿ ತುಂಬ ತುಂಬಿಕೊಳ್ತೀರಾ ಹಿಡಿದಿತ್ಕೊಡ್ತೀರಾ ಅಷ್ಟಾಂಗ ನಮಸ್ಕಾರ ದಂಡಾಸನ ಪರ್ವತಾಸನ ಗಾಳಿ ವರಹ ಹಾಕ್ತೀರ ಊರ್ಧ್ವಮುಖ ಶ್ವಾನಾಸನ ಗಾಳಿ ತುಂಬ ತುಂಬಿಕೊಳ್ತೀರ ಸಂಪೂರ್ಣವಾಗಿ ಗಾಳಿ ವರಹ ಹಾಕ್ತೀರ ಮತ್ತೆ ಗಾಳಿ ತುಂಬ ತುಂಬ್ಕೊಳ್ತೀರ ಸಮಸ್ಥಿತಿ ಬರ್ತೀರ ಸರಿಯಾಗಿ ಅಭ್ಯಾಸ ಆಗ್ತಾ ಇಲ್ಲ ಕಷ್ಟ ಆಗ್ತಾ ಇದೆ ಸೊಂಟದ ಭಾಗ ನನಗೆ ಇನ್ನೂ ಮಾತು ಕೇಳ್ತಾ ಇಲ್ಲ ಟೈಟ್ನೆಸ್ ಭಾಳ ಇದೆ ಫ್ಲೆಕ್ಸಿಬಿಲಿಟಿನೇ ಇಲ್ಲಾಂದರೆ ತಲೆ ಕೆಡಿಸ್ಕೊಳ್ಳೋದು ಬೇಡ ನಾನು ಹೇಳ್ಕೊಟ್ಟಿದ್ದೀನಿ ಯಾವ ಅಭ್ಯಾಸ ಹೇಳ್ಕೊಟ್ಟಿದ್ದೀನಿ ಗಮನಿಸಿ ಪರ್ವತಾಸನ ಭುಜಂಗಾಸನ ಒಂದು ಬೆಳಿಗ್ಗೆ ಸಂಜೆ ಎರಡು ಹೊತ್ತು ಒಂದು ಇಪ್ಪತ್ತೈದು ಸರಿ ನಾಲ್ಕೈದು ದಿನ ಮಾಡಿ ಗಾಳಿ ಹೊರ ಹಾಕಿ ಗಾಳಿ ತುಂಬ ತುಂಬ್ಕೊಳ್ಳಿ ಗಾಳಿ ಹೊರ ಹಾಕಿ ಗಾಳಿ ತುಂಬ ತುಂಬ್ಕೊಳ್ಳಿ ಮರಿಬಾರ್ದು ಈ ಅಭ್ಯಾಸ ಚೆನ್ನಾಗಿ ಮಾಡಿ ಬಾಡಿ ಏನತ್ತೆ ಹಿಮ್ಮುಖ ಮುಮ್ಮುಖ ಹಿಮ್ಮುಖ ಮುಮ್ಮುಖ ಸ್ಟ್ರೆಚ್ಚಿಂಗ್ ಆಗಿ ಆಗಿ ಫುಲ್ ಫ್ಲೆಕ್ಸಿಬಲ್ ಆಗ್ತೀರಾ ಒಂದು ಆಯಾಮದಲ್ಲಿ ಹೋಲ್ ಸ್ಪೈನಲ್ ಕಾರ್ಡಿ ವ್ಯಾಯಾಮ ಆಯಿತು ಎರಡನೇ ಆಯಾಮದಲ್ಲಿ ಗಮನಿಸೋದಾದ್ರೆ ಊರ್ಧ್ವಮುಖ ಶ್ವಾನಾಸನ ಒಮ್ಮೆ ಈ ಕಾಲು ಒಮ್ಮೆ ಆ ಕಾಲು ಎಡಗಾಲು ಬಲಗಾಲು ಎಡಗಾಲು ಬಲಗಡೆ ಕಾಲು ಎಡಗಡೆ ಕಾಲು ಬಲಗಡೆ ಕಾಲು ಎಡಗಡೆ ಕಾಲು ಬಲಗಡೆ ಕಾಲು ಸರಿಯಾಗಿ ಅಭ್ಯಾಸ ಮಾಡಿ ಇಲ್ಲಿ ಕೂಡ ಕನಿಷ್ಠ ಪಕ್ಷ ಒಂದು ಹದಿನೈದು ಇಪ್ಪತ್ತು ಸರಿ ಅಭ್ಯಾಸ ಮಾಡಿ ಯಾಕೆ ನಿಮ್ಮ ದೇಹ ನೀವು ಹೇಳ್ದಂಗೆ ಮಾತು ಕೇಳೋದಿಲ್ಲ ಬಾಯಿ ಮುಚ್ಕೊಂಡು ಮಾತು ಕೇಳುತ್ತೆ ನಾವೇನು ಮಾಡ್ತೀವಿ ಅಂದರೆ ಸೋಮಾರಿಗಳು ಅಯ್ಯೋ ಸೊಂಟ ಬಗ್ಗಲ್ಲ ಸರ್ ಅಯ್ಯೋ ಹೊಟ್ಟೆ ಬಗ್ಗಕ್ಕಾಗಲ್ಲ ಅಡ್ಡ ಬರುತ್ತೆ ಸೈಡಲ್ಲಿ ಬಗ್ಗಕ್ಕಾಗಲ್ಲ ಕೈ ನೋವುತ್ತೆ ಭುಜ ನೋವುತ್ತೆ ಅಂತ ಈ ಥರ ಕತೆ ಹೇಳಿ ಹೇಳಿ ಲಾಸ್ಟಿಗೆ ನಮ್ಮ ಜೀವನ ಫುಲ್ ನರ್ಕ ಮಾಡ್ಕೊತೀವಿ ಆಮೇಲೆ ಕಾಪಾಡು ದೇವ್ರೆ ಅಂತ ಭಜನೆ ಮಾಡ್ತೀರಾ ಅಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕ್ತೀರಾ ಹುಂಡಿ ಕಾಸು ಹಾಕ್ತೀರಾ ಹೋಮ ಹವನ ಅಂತ ಮಾಡ್ತೀರಾ ಯಾವ ದೇವರು ಕಾಪಾಡಲ್ಲ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಯಾಕೆಂದರೆ ದೇವ್ರು ನಿಮ್ಮನ್ನು ಹಾಳು ಮಾಡಿದರೆ ಕಾಪಾಡ್ತಿದ್ದ ನೀವೀಗ ನೀವೇ ಹಾಳಾದರೆ ಯಾವ ದೇವರು ಕಾಪಾಡಲ್ಲ ನೀನೇ ತಿದ್ಕೋ ಅಂತ ಹೇಳ್ತಾನೆ ಇವೆಲ್ಲ ವ್ಯರ್ಥ ನಾವು ಫಸ್ಟ್ ಸರಿಯಾಗಿದ್ದು ಆನಂತರ ಭಗವಂತ ಅಂದರೆ ಖಂಡಿತ ಕಾಪಾಡ್ತಾನೆ ನಾವು ಮಾಡಬಾರ್ದು ಕೆಲಸ ಎಲ್ಲ ಮಾಡಿ ದೇವರೇ ಕಾಪಾಡು ಅಂದರೆ ಬಿತ್ತಿದಂತೆ ಬೆಳೆ ಇಚ್ಛೆ ಅಂತ ಮಾರ್ಗ ನೀವೇನು ಬಿತ್ತೀರೋ ಅದನ್ನು ನೀವೇ ಬೆಳ್ಕೊಂಡು ತಿಂತೀರಾ ಮಾಡಿದ್ದುಣ್ಣು ಮಹಾರಾಯ ಅಂತ ಅದಕ್ಕೆ ಹಿರಿಯರು ಹೇಳಿರೋದು ನಾವೇನು ಮಾಡ್ತೀವೋ ಅದು ನಾವೇ ಊಟ ಮಾಡಬೇಕು ಬೇರೆ ಯಾರೂ ಊಟ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ದಯವಿಟ್ಟು ಸೋಮಾರಿ ತಂದಿಂದ ಹೊರಗೆ ಬನ್ನಿ ಅಭ್ಯಾಸದ ಕಡೆ ಗಮನ ಕೊಡಿ ಮತ್ತೊಮ್ಮೆ ಎರಡು ಅಭ್ಯಾಸ ಮಾಡೋಣ ಸರಿಯಾಗಿ ಅಭ್ಯಾಸ ಮಾಡಿ ಒಂದು ಎಂಟರಿಂದ ಹತ್ತು ನಮಸ್ಕಾರಾಸನ ಮಾಡೋದ್ರಲ್ಲಿ ಸಾಕಪ್ಪ ಸಾಕು ಅನಿಸುತ್ತೆ ಬೆವ್ರಕ್ಕೆ ಶುರು ಮಾಡ್ತೀರ ತುಂಬ ಲಾಭದಾಯಕ ಮರಿಬಾರ್ದು ದಯವಿಟ್ಟು ಎಲ್ಲರೂ ಕಾಲು ಉದ್ದ ಸ್ಟ್ರೆಚ್ ಮಾಡಿ ಕೂತ್ಕೊಳ್ಳಿ ಸರಿಯಾಗಿ ಕಾಲನ್ನು ಶೇಕ್ ಮಾಡಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮೇಲೆ ಕೆಳಗೆ ಚೆನ್ನಾಗಿ ಶೇಕ್ ಮಾಡಿ ಲೆಫ್ಟು ರೈಟು ಸ್ವಲ್ಪ ಟ್ವಿಸ್ಟಾಗಿ ಹಾಗೆ ಎರಡೂ ಕೈಗಳನ್ನ ಭುಜದ ನೇರ ತಂದು ಸ್ವಲ್ಪ ಮೇಲ್ಭಾಗವನ್ನು ಫ್ಲೆಕ್ಸಿಬಲ್ ಮಾಡಿಕೊಡಿ ಸ್ಟ್ರೆಚ್ ಮಾಡ್ಕೊಳ್ತಾ ಮರೆಯೋದು ಬೇಡ ಆದ ಮತ್ತು ನಾನು ಯಥಾ ಪ್ರಕಾರ ಬೆನ್ನ ಮೇಲೆ ಮಲಗಿ ಮಾಡ್ತಕ್ಕಂಥ ಎಲ್ಲ ಅಭ್ಯಾಸಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಗಮನ ಕೊಡೋಣ ಇಲ್ಲಿ ಜಾಸ್ತಿ ಅಭ್ಯಾಸ ಹೇಳಲ್ಲ ಅಭ್ಯಾಸ ಯಾವ ರೀತಿ ನಮ್ಮ ದೇಹದ ಮೇಲೆ ಪರಿಣಾಮವನ್ನು ತರುತ್ತೆ ಅನ್ನೋದ್ರ ಬಗ್ಗೆ ಗಮನ ಕೊಡೋಣ ಕೈ ಉದ್ದ ಸ್ಟ್ರೆಚ್ ಮಾಡ್ತೀರಾ ಕಾಲು ಉದ್ದ ಸ್ಟ್ರಚ್ ಮಾಡಿರ್ತೀರಾ ಸ್ವಲ್ಪ ಬಿಗಿತ್ವ ಏನಾದರೂ ಇದೆ ಅಂದರೆ ಶೇಕ್ ಮಾಡಿಕೊಳ್ಳಿ ಹಾಗೆ ಮುಂದೆ ಬರ್ತೀರ ಏಕಪಾದ ಪವನ ಮುಕ್ತಾಸನ ಹೆಸರೇ ಪವನ ಮುಕ್ತಾಸನ ಅಂದರೆ ಪವನ ಅಂದರೆ ಗಾಳಿ ಅಪಾನ ವಾಯು ಅಂತ ನಾವೇನು ಕರಿತೀವಲ್ಲ ಅಂದರೆ ದೋಷಗಳು ಗ್ಯಾಸ್ಟ್ರೈಟಿಸ್ ಇರ್ಬೋದು ಆ್ಯಸಿಡಿಟಿ ಇರ್ಬೋದು ಕಾನ್ಸ್ಟಿಪೇಷನ್ ಇರ್ಬೋದು ಆರ್ಥ್ರೈಟಿಸ್ ಇರ್ಬೋದು ಇವೆಲ್ಲವೂ ವಾಯು ದೋಷ ಅಂತ ಕರಿತೀವಿ ಆಯುರ್ವೇದದಲ್ಲಿ ಈ ಅಪಾನ ವಾಯು ಬೇಡದೇ ಇರತಕ್ಕಂಥ ವಾಯುವನ್ನು ದೇಹದಿಂದ ನಿರ್ಮೂಲನೆ ಮಾಡೋದು ಆ ವಾಯುಗೆ ಸಂಬಂಧಪಟ್ಟಂಥ ಏನೆಲ್ಲ ಸಮಸ್ಯೆಗಳಾಗಿರ್ತವೋ ಅದಕ್ಕೆ ತುಂಬ ಲಾಭದಾಯಕವಾದಂಥ ಅಭ್ಯಾಸ ಏಕಪಾದ ಪವನ ಮುಕ್ತಾಸನ ಬಗ್ಗೆ ಸ್ಟೇ ಮಾಡಿ ಸ್ಟ್ರೆಚ್ ಮಾಡ್ತೀರಾ ಮತ್ತೊಂದು ಕಾಲು ಹತ್ತಿರ ತನ್ನಿ ಸ್ಟೇ ಮಾಡಿ ಗಮನಿಸಿ ಇಲ್ಲಿ ಒಂದು ಕಾಲು ಉದ್ದ ಸ್ಟ್ರೆಚ್ ಆಗಿದೆ ಮತ್ತೊಂದು ಕಾಲು ಹೊಟ್ಟೆನ ಪ್ರೆಸ್ ಮಾಡ್ತಿದೆ ಕಂಪ್ರೆಸ್ ಮಾಡ್ತಿದೆ ಒಂದು ಕಡೆ ಸ್ಟ್ರೆಚ್ಚಿಂಗ್ ಆಗಿದೆ ಮತ್ತು ಸ್ಟ್ರೆಚ್ ಆಗಿರೋ ಜಾಗ ಕಂಪ್ರೆಸ್ ಆಗುತ್ತೆ ಮತ್ತೊಂದು ಭಾಗ ಕಂಪ್ರೆಸ್ ಆಗಿರೋದು ಸ್ಟ್ರೆಚ್ ಆಗಿರುತ್ತೆ ಅಂದರೆ ಸೂರ್ಯ ನಮಸ್ಕಾರ ಆಸನ ಮಾಡಬೇಕಾದ್ರೆ ಬೇರೆ ಥರ ಲಾಭ ಬೆನ್ನ ಮೇಲೆ ಮಲಗಿ ಏಕಪಾದ ಪವನ ಮುಕ್ತಾಸನ ಮಾಡಬೇಕಾದ್ರೆ ಬೇರೆ ಆಯಾಮದಲ್ಲಿ ಹೊಟ್ಟೆಯ ಕೆಳಭಾಗದಿಂದ ಮೇಲೆ ಕೆಳಗೆ ಒತ್ತಡ ಬರ್ತಾ ಇರುತ್ತೆ ಲೈಕ್ ಏನು ಏನಂತ ಹೇಳ್ಬೋದು ಅಂದರೆ ಕೆಲವು ಸ್ಪ್ರಿಂಗ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರಲ್ಲ ಹಾಗೆ ಕೆಳಭಾಗದಿಂದ ಅರ್ಧ ಹೊಟ್ಟೆ ಹಿಗ್ಗುತ್ತೆ ಅರ್ಧ ಹೊಟ್ಟೆ ಕುಗ್ಗುತ್ತೆ ಅರ್ಧ ಹೊಟ್ಟೆ ಹಿಗ್ಗುತ್ತೆ ಕುಗ್ಗುತ್ತೆ ಹಿಗ್ಗುವಿಕೆ ಕುಗ್ಗುವಿಕೆ ಕೆಳಭಾಗದಿಂದ ಆಗೋದ್ರಿಂದ ಗೋನಾಟ್ ಸಂಯೋಜನೆ ಆ್ಯಕ್ಟಿವೇಟ್ ಆಗುತ್ತೆ ಅಂದರೆ ಇನ್ಫರ್ಟಿಲಿಟಿ ತಂತಾನೆ ನಾರ್ಮಲಿಗೆ ಬರುತ್ತೆ ಗರ್ಭಕೋಶಕ್ಕೆ ಕೆಳಭಾಗದಿಂದ ಒತ್ತಡ ಸ್ಟ್ರೆಚಿಂಗು ಮತ್ತು ಕಂಪ್ರೆಸ್ ಆಗೋದ್ರಿಂದ ತುಂಬ ಲಾಭದಾಯಕ ಮೂತ್ರಕೋಶಕ್ಕೆ ಲಾಭದಾಯಕ ನಮ್ಮ ಪ್ಯಾಂಕ್ ರ್ಯಾಸಿಗೆ ಲಾಭದಾಯಕ ಹೇಳ್ದೆ ಕೇಳದೆ ಹೊಟ್ಟೆ ಬೊಜ್ಜು ನಿವಾರಣೆ ಆಗ್ತಾ ಹೋಗುತ್ತೆ ದಯವಿಟ್ಟು ಚೆನ್ನಾಗಿ ಗಮನ ಇಟ್ಕೊಳ್ಳಿ ಒಂದ್ಸರಿ ಮಾಡ್ತೀನಿ ಅಭ್ಯಾಸ ನೋಡ್ಕೊಳ್ಳಿ ಆ ನಂತರ ಪ್ರಾಕ್ಟೀಸ್ ಮಾಡ್ತೀರಂತ ಇದು ಅಭ್ಯಾಸ ಮಾಡ್ತಕ್ಕಂಥ ವಿಧಾನ ಮೊದ ಮೊದಲಿಗೆ ಹತ್ತು ಸರಿ ಮಾಡಿ ಒಂದು ಎರಡು ಮೂರು ದಿನ ಬಿಟ್ಟು ಹದಿನೈದು ಸರಿ ಮಾಡಿ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಇಪ್ಪತ್ತು ಸರಿ ಮಾಡಿ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಹಾರ್ಲಿ ಎರಡು ವಾರದೊಳಗೆ ಇಪ್ಪತ್ತೈದು ಸರಿ ಅಭ್ಯಾಸ ಆಗಬೇಕು ಹತ್ತರಿಂದ ಹದಿನೈದು ದಿನ ಆಗೋದ್ರೊಳಗೆ ಟ್ವೆಂಟಿ ಫೈವ್ ರೌಂಡ್ಸ್ ಅಭ್ಯಾಸ ಮಾಡಿ ಸೊ ಇದು ಅಭ್ಯಾಸ ಯಾವ ರೀತಿ ದೇಹದ ಮೇಲೆ ಆಗುತ್ತೆ ಪರಿಣಾಮ ಆಗುತ್ತೆ ಅನ್ನೋದ್ರ ಬಗ್ಗೆ ಹಾಗೆ ದ್ವಿಪಾದ ಪವನ ಮುಕ್ತಾಸನ ಮಾಡ್ತೀವಿ ಹೋಲ್ ಬಾಡಿ ಕಂಪ್ರೆಸ್ ಆಗುತ್ತೆ ಇಲ್ಲಿ ಹೊಟ್ಟೆಯ ಭಾಗ ಸಂಪೂರ್ಣವಾಗಿ ಹಿಂಡುವಿಕೆ ಇಚ್ಕುವಿಕೆ ಆಗುತ್ತೆ ಸರಿಯಾಗಿ ಕಂಪ್ರೆಸ್ ಆಗುತ್ತೆ ಈ ಅಭ್ಯಾಸದಲ್ಲಿ ಹಾಗೆ ಹೋಲ್ ಸ್ಪೈನಲ್ ಕಾರ್ಡ್ ಏನಾಗುತ್ತೆ ಹೀಗಿದ್ದಿದ್ದು ಬಗ್ಗುತ್ತೆ ಸಂಪೂರ್ಣವಾಗಿ ಬಗ್ಗುತ್ತೆ ರೋಲಿಂಗ್ ಮಾಡ್ತೀರಾ ರೋಲಿಂಗ್ ಮಾಡಿದಾಗ ಸ್ಪೈನಲ್ ಕಾರ್ಡಿಗೆ ಟೈಲ್ ಬೋನಿಂದ ನೆಕ್ವರೆಗೂ ತುಂಬ ಒಳ್ಳೆಯ ವ್ಯಾ ಮಸಾಜ್ ಆಗುತ್ತೆ ವ್ಯಾಯಾಮ ಆಗುತ್ತೆ ಹಾಗೆ ಸೈಡ್ ವೈಸ್ ರೋಲಿಂಗ್ ಮಾಡ್ತೀರಾ ಸೈಡ್ ವೈಸ್ ಸ್ಪೈನಲ್ ಕಾರ್ಡಿಂದ ಹೊರಗೆ ಬಂದಿರತಕ್ಕಂಥ ಎಲ್ಲ ನರಗಳಿಗೆ ಬ್ಲಾಕೇಜ್ ಆಗಿ ಇರುತ್ತೆ ಸಾಮಾನ್ಯವಾಗಿ ಇರುತ್ತೆ ಸೊಂಟದ ಭಾಗದಲ್ಲಿ ಆ ಎಲ್ಲ ನರಗಳು ನಿರ್ಮಲೀಕರಣ ಆಗ್ತವೆ ಅದಾದಮೇಲೆ ಅಭ್ಯಾಸ ಶುರು ಮಾಡೋದು ಯಾವುದು ಅಂದರೆ ಉತ್ತಿತ ಏಕಪಾದ ಹೆಸರೇ ಇದೆ ಉತ್ತಿತ ಏಕಪಾದ ಅಂದರೆ ಒಂದೊಂದೇ ಕಾಲನ್ನು ಎತ್ತದು ಏಕಪಾದ ಉತ್ತಿತ ಅಂದರೆ ಮೇಲೆ ಮೇಲಕ್ಕೆ ಎತ್ತದು ಒಂದೊಂದೇ ಕಾಲು ಗಾಳಿಯಲ್ಲಿ ವಾಕಿಂಗ್ ಮಾಡೋದು ಇಲ್ಲೇನಾಗುತ್ತೆ ಅಂತ ನಾವು ಗಮನಕ್ಕೆ ಕೊಡೋಣ ಹೊಟ್ಟೆ ಮೇಲೆ ಹಸ್ತ ನೆಲಕ್ತಾಗಿದೆ ತಲೆ ಎತ್ತೀರಾ ಗಲ್ಲ ಎದೆಕ್ತಾಗಿದೆ ಒಂದು ಕಾಲು ಮೇಲೆತ್ತೀರಾ ಈ ಹೊಟ್ಟೆಯ ಭಾಗ ಆಗುತ್ತೆ ಈ ಹೊಟ್ಟೆ ಭಾಗ ಮೆದು ಇರುತ್ತೆ ಬೇಕಾದರೆ ಪ್ರಾಕ್ಟೀಸ್ ಮಾಡಿ ನೋಡಿ ಕೆಳಗೆ ಯಾವ ಕಾಲು ಮೇಲೆ ಎತ್ತಿತ್ತೀರೋ ಆ ಹೊಟ್ಟೆಯ ಭಾಗ ಮಝಲ್ಸ್ ಟೈಟ್ ಆಗುತ್ತೆ ಇಲ್ಲಿ ಸಡಿಲ ಇರುತ್ತೆ ಅಂದರೆ ಕೆಳಬ ಏಕಪಾದ ಪವನ ಮುಕ್ತಾಸನ ಮಾಡಿದಾಗ ಈ ರೀತಿ ಪ್ರೆಷರ್ ಬಿತ್ತು ಸ್ಟ್ರೆಚಿಂಗ್ ಆಯಿತು ಇಲ್ಲಿ ಅರ್ಧ ಹೊಟ್ಟೆ ಮಾತ್ರ ಕಂಪ್ರೆಸ್ ಆಗುತ್ತೆ ಇನ್ನು ಅರ್ಧ ಹೊಟ್ಟೆ ಫ್ರೀ ಆಗಿರುತ್ತೆ ಕೆಳಗಿಟ್ಟ ತಕ್ಷಣ ಕಾಲು ಕೆಳಗಿರೋ ಭಾಗ ಮತ್ತು ಫ್ರೀ ಆಗಿರುತ್ತೆ ಮೇಲೆತ್ತಿದಂಥ ಅರ್ಧ ಹೊಟ್ಟೆ ಮಾತ್ರ ಕಂಪ್ರೆಸ್ ಆಗುತ್ತೆ ಇದು ಬೇರೆದೇ ಆಯಾಮದಲ್ಲಿ ಹೊಟ್ಟೆಗೆ ಸಿಗ್ತಕ್ಕಂಥ ಲಾಭ ದಯವಿಟ್ಟು ಗಮನ ಕೊಡಿ ಹೀಗೆ ಏಕಪಾದ ಅರ್ಧ ಹೊಟ್ಟೆ ಟೈಟನ್ ಆಗಿರುತ್ತೆ ಅರ್ಧ ಹೊಟ್ಟೆ ಲೂಸನ್ ಆಗುತ್ತೆ ಮತ್ತು ಲೂಸನ್ ಆಗಿರುವಂಥ ಹೊಟ್ಟೆ ಭಾಗ ಟೈಟನ್ ಆಗುತ್ತೆ ಟೈಟನ್ ಆಗಿರುವಂಥ ಹೊಟ್ಟೆ ಭಾಗ ಲೂಸನ್ ಆಗುತ್ತೆ ಇದು ಏಕಪಾದ ಅಭ್ಯಾಸ ಇನ್ನು ದ್ವಿಪಾದ ಮಾಡ್ತೀವಿ ಉತ್ತಿತ ದ್ವಿಪಾದ ಎರಡೂ ಕಾಲು ನೇರ ಮೇಲೆ ಬರುತ್ತೆ ನೇರ ಕೆಳ ಹೋಗುತ್ತೆ ಹೋಲ್ ಸ್ಟಮಕ್ ಕಲ್ ಥರ ಕಂಪ್ರೆಸ್ ಆಗುತ್ತೆ ಫ್ರೀಯಾಗಿ ರಿಲ್ಯಾಕ್ಸ್ ಆಗುತ್ತೆ ಕಲ್ ಥರ ಕಂಪ್ರೆಸ್ ಆಗುತ್ತೆ ಫ್ರೀಯಾಗಿ ರಿಲ್ಯಾಕ್ಸ್ ಆಗುತ್ತೆ ಯಾರು ಬೇಕಾದರೂ ಗಮನ ಕೊಡಿ ಕಾಲು ಎತ್ತಿಂಗ್ ಮುಟ್ಟು ನೋಡಿ ಕಲ್ಲಿದ್ದಂಗೆ ಇರುತ್ತೆ ಸೊ ಅಷ್ಟು ಟೈಟ್ ಆಗುತ್ತೆ ಹೊಟ್ಟೆ ಕೆಳಗಡೆ ಕಾಲು ಬಂದಾಗ ರಿಲ್ಯಾಕ್ಸ್ ಆಗುತ್ತೆ ಮತ್ತೆ ಫ್ರೀ ಆಗುತ್ತೆ ಹೊಟ್ಟೆ ಮತ್ತೆ ಫುಲ್ ಟೈಟ್ ಆಗುತ್ತೆ ರಿಲ್ಯಾಕ್ಸ್ ಆಗುತ್ತೆ ದಯವಿಟ್ಟು ಗಮನ ಕೊಡಿ ಮೇಲೆ ತರ್ತೀವಿ ಕೆಳಗೆ ಕಾಲು ಬೆರಳು ಉದ್ದ ಮಾಡಬೇಕು ಮೊಣಕಾಲು ನೇರ ಇರಬೇಕು ಕೆಳಗೆ ಹೋದಾಗ ಆರಾಮಾಗುತ್ತೆ ಹೊಟ್ಟೆ ಮೇಲೆ ಬರ್ತಿದ್ದಂಗೆ ಆಗುತ್ತೆ ಇದು ಉತ್ತಿತ ದ್ವಿಪಾದಾಸನದಿಂದ ಹೊಟ್ಟೆ ಮೇಲೆ ಮೇಲಾಗ್ತಕ್ಕಂಥ ಲಾಭಗಳು ಪರಿಣಾಮ ಯಾವ ಕಾರಣಕ್ಕೂ ಮರಿಬೇಡಿ ಎಲ್ಲಿ ಸರಿಯಾಗಿ ವರ್ಕೌಟ್ ಮಾಡ್ತೀವೋ ಆ ಭಾಗದ ಫ್ಯಾಟ್ ಬರ್ನ್ ಆಗ್ತಾ ಹೋಗುತ್ತೆ ಆ ಭಾಗದ ಮಾಂಸಖಂಡಗಳಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ಗಲೀಜು ಅಂದರೆ ಏನು ಗಲೀಜು ನಾವೇ ತಿಂದಿದ್ದು ಫ್ಯಾಟ್ ಕೊಲೆಸ್ಟ್ರಾಲ್ ಫ್ಯಾಟ್ ಅಂದರೆ ಏನು ಗ್ಲೂಕೋಸಿನ ಮತ್ತೊಂದು ರೂಪ ಕೊಲೆಸ್ಟ್ರಾಲ್ ಅಂದ್ರೇನು ಗ್ಲೂಕೋಸಿನ ಮತ್ತೊಂದು ರೂಪ ಹೀಗೆ ಎಲ್ಲಿ ಸಂಗ್ರಹ ಜಾಸ್ತಿ ಆಗುತ್ತೋ ಅಲ್ಲಿ ಅಸಹ್ಯವಾಗಿ ದೇಹ ಬೆಳ್ಕೊಂಡಿರುತ್ತೆ ಮಾಂಸಖಂಡ ಉಬ್ಕೊಂಡಿರುತ್ತೆ ಎಲ್ಲಿ ಸರಿಯಾಗಿ ವರ್ಕೌಟ್ ಮಾಡ್ತೀರೋ ಆ ಭಾಗ ಹೇಳ್ದೆ ಕೇಳದೆ ಸ್ಲಿಮ್ ಆಗ್ತಾ ಹೋಗುತ್ತೆ ಅದಾದಮೇಲೆ ನೆಕ್ಸ್ಟ್ ಅಭ್ಯಾಸ ಬರೋದು ನೌಕಾಸನ ಎರಡು ಪಾದ ಹತ್ತಿರ ಇಡ್ತೀರ ಹಸ್ತಗಳು ತೊಡೆ ಮೇಲೆ ಬರುತ್ತೆ ತಲೆ ಮೇಲೆತ್ತೀರ ಸ್ವಲ್ಪನೇ ಸ್ವಲ್ಪ ಕಾಲು ಮೇಲೆತ್ತಿ ಸ್ಟೇ ಮಾಡ್ತೀರಾ ಇದು ಬಹಳ ಲಾಭದಾಯಕ ಹೊಟ್ಟೆ ಬೊಜ್ಜನ್ನು ಕರಗಿಸ್ಲಿಕ್ಕೆ ಮತ್ತೊಮ್ಮೆ ಹೇಳ್ಕೊಡ್ತೀನಿ ಎರಡು ಪಾದ ಹತ್ತಿರ ಇಟ್ಕೊಳ್ತೀರಾ ಎರಡು ಹಸ್ತಗಳು ತೊಡೆ ಮೇಲೆ ಇಟ್ಕೊಳ್ತೀರಾ ಮೊದಲು ತಲೆ ಎತ್ತಿ ಕಾಲು ಬೆರಳು ನೋಡಿ ಸ್ವಲ್ಪನೇ ಸ್ವಲ್ಪ ನೆಲದಿಂದ ಅದ ಮುಕ್ಕಾಲಡಿ ಅಡಿ ಮ್ಯಾಕ್ಸಿಮಮ್ ಒಂದಡಿ ಮೇಲೆತ್ತಬೇಕು ತುಂಬ ಮೇಲೆತ್ತಕ್ಕೆ ಹೋಗ್ಬಿಡಿ ಇಷ್ಟೇ ಇಷ್ಟೆತ್ತಿ ಕನಿಷ್ಠ ಪಕ್ಷ ಥರ್ಟಿ ಫೈವ್ ಸೆಕೆಂಡ್ಸ್ ಸ್ಟೇ ಮಾಡಿ ಇದು ಅದ್ಭುತವಾದ ಅಭ್ಯಾಸಗಳು ಆದ ಯಾವುದೇ ಕಾರಣಕ್ಕೂ ಮರೆಯೋದು ಬೇಡ ಹೊಟ್ಟೆಗೆ ಸಂಬಂಧಪಟ್ಟಂಥ ಎಲ್ಲ ಥರದ ಸಮಸ್ಯೆಗಳನ್ನು ಇದು ನಿವಾರಣೆ ಮಾಡುತ್ತೆ ದಯವಿಟ್ಟು ಈ ಅಭ್ಯಾಸಗಳನ್ನೆಲ್ಲ ಸರಿಯಾಗಿ ಮಾಡಿ ಮತ್ತೊಮ್ಮೆ ಇದ್ದೀನಿ ಬೆನ್ನ ಮೇಲೆ ಮಲಗಿ ಮಾಡ್ತಕ್ಕಂಥ ಅಭ್ಯಾಸದಲ್ಲಿ ಏಕಪಾದ ಮುಕ್ತಾಸನ ದ್ವಿಪಾದ ಪವನ ಮುಕ್ತಾಸನ ಉತ್ತಿತ ಏಕಪಾದಾಸನ ಉತ್ತಿತ ದ್ವಿಪಾದಾಸನ ಹಾಗೆ ಕಡೆದಾಗಿ ಇವತ್ತು ತೋರಿಸಿದ್ದು ನೌಕಾಸನ ಕಾಲನ್ನು ಉದ್ದ ಸ್ಟ್ರೆಚ್ ಮಾಡ್ತೀರಾ ಕೈಗಳನ್ನು ತೊಡೆ ಮೇಲೆ ಇಟ್ಕೊಳ್ತೀರಾ ತಲೆ ಮತ್ತು ಕಾಲನ್ನು ಲೈಟಾಗಿ ಮೇಲೆತ್ಕೊಂಡು ಲಾಂಗ್ ಟೈಮ್ ಸ್ಟೇ ಮಾಡೋದು ಹೋಲ್ ಸ್ಟಮಕ್ ಮಸಲ್ಸ್ ಕಂಪ್ರೆಸ್ ಆಗುತ್ತೆ ದಯವಿಟ್ಟಿ ಅಭ್ಯಾಸವನ್ನು ಬೆಳಗ್ಗೆ ಮತ್ತು ಸಂಜೆ ಎರಡೊತ್ತು ಮಾಡಿ ಅನೇಕ ಜನರು ತಾವು ಪ್ರಶ್ನೆ ಮಾಡಿದ್ರೆ ಬೆಳಿಗ್ಗೆ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇದೆ ಸಂಜೆ ಮಾಡಿದರೆ ಸುಲಭನಾ ಅಂತ ಖಂಡಿತ ಬೆಳಗ್ಗೆ ಮಾಡಿದ್ರೇ ನೂರಕ್ಕೆ ನೂರು ಲಾಭ ಸಿಗೋದು ಆದ್ಮೇಲೆ ಸಾಯಂಕಾಲ ಮಾಡಿದರೆ ಲಾಭ ಕಮ್ಮಿ ಸಿಗುತ್ತೆ ಅಂದರೆ ಎಪ್ಪತ್ತೈದು ಪರ್ಸೆಂಟ್ ಲಾಭ ಸಿಗುತ್ತೆ ಬೆಳಿಗ್ಗೆ ಮಾಡಿದರೆ ನೂರಕ್ಕೆ ನೂರು ಲಾಭ ಸಿಗುತ್ತೆ ಇದನ್ನು ಮರಿಬೇಡಿ ಇನ್ನು ಹೆಣ್ಮಕ್ಳು ಹೇಳ್ತಾಯಿದ್ರು ಸರ್ ಎಲ್ಲ ಮನೆಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಮಕ್ಕಳು ತಂದೆ ತಾಯಂದರು ಗಂಡ ಎಲ್ಲ ಸೇರ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಅಡುಗೆ ಮಾಡಿ ಬೇಯಿಸ್ ಹಾಕೋದೇ ಇವ್ರಿಗೆ ಆಗ್ತಾಯಿದೆ ನಾನು ಯಾವಾಗ ಮಾಡಬೇಕು ಸಂಜೆಯೂ ಮಾಡೋಕ್ಕಾಗಲ್ಲ ಬೆಳಿಗ್ಗೆ ಮಾಡೋಕ್ಕಾಗಲ್ಲ ಅಂತ ಅನೇಕ ಜನರು ಕೇಳ್ತಾಯಿದ್ರು ಬೆಳಗಿನ ಜಾವ ನೀವೇನು ಮಾಡ್ಬೋದು ಅಂದರೆ ಸಾಮಾನ್ಯ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ಅಭ್ಯಾಸ ಇಟ್ಕೊಳ್ಳಿ ಆ ಟೈಮಲ್ಲಿ ನಿಮಗೆ ಯಾವುದೇ ಡಿಸ್ಟರ್ಬೆನ್ಸ್ ಇರೋಲ್ಲ ಒಂದು ಗಂಟೆ ಮೇಲೆ ಒಂದೂವರೆ ಎರಡು ಗಂಟೆ ಹಂಗೆ ಊಟ ಮಾಡ್ತೀರಾ ತೊಂದರೆ ಇಲ್ಲ ಆ ಟೈಮಲ್ಲಿ ಮಕ್ಕಳು ಸಾಮಾನ್ಯ ಎಲ್ಲ ಮನೆ ಕೆಲಸಗಳನ್ನ ಅಂದರೆ ಪ್ರತಿದಿನ ಗಂಡನ ಆಫೀಸಿಗೆ ಕಳಿಸ್ತೀವಿ ಮಕ್ಕಳನ್ನ ಆಫೀಸಿಗೆ ಕಳಿಸ್ತೀವಿ ಶಾಲೆಗೆ ಕಳಿಸ್ಬಿಡ್ತೀವಿ ಕಾಲೇಜಿಗೆ ಕಳಿಸ್ತೀವಿ ಆರಾಮಾಗಿರುತ್ತೆ ಆ ಟೈಮಲ್ಲಿ ಮನೇಲಿರ್ತಕ್ಕಂಥ ಹೆಣ್ಮಕ್ಳು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಸೊ ಇದಿಷ್ಟು ಇವತ್ತಿನ ವಿಚಾರ ಆಗಿತ್ತು ಆದ ತುಂಬ ಮುಖ್ಯ ಾಗಿ ನೀವು ಗಮನ ಕೊಡಬೇಕಾಗಿರುವಂಥ ಅಭ್ಯಾಸ ಯಾಕೆ ಅಭ್ಯಾಸ ಮಾಡಬೇಕು ಅಭ್ಯಾಸದಿಂದ ಏನು ಲಾಭ ಸಿಗುತ್ತೆ ಹಾಗೆ ಅಭ್ಯಾಸ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ದೇಹದ ಒಳಗಿರ್ತಕ್ಕಂಥ ಅಂಗಾಂಗಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ತಿಳಿಸಿದ್ದೀನಿ ಹಾಗೆ ಅನೇಕ ಕಷಾಯಗಳನ್ನು ಕೂಡ ಹೇಳಿದ್ದೀನಿ ನೆನೆ ಕೂಡ ನಾನು ಆಹಾರದ ಬಗ್ಗೆ ಹೇಳಿದೆ ಆಹಾರ ತಿನ್ನಬಾರದೆಲ್ಲ ತಿಂದ್ಕೊಂಡು ಚೆನ್ನಾಗಿ ಯೋಗ ಮಾಡಿದರು ಪ್ರಾಣಾಯಾಮ ಮಾಡಿದರು ಧ್ಯಾನ ಮಾಡಿದರೂ ಯಾವುದು ಸಿದ್ಧಿಸೋದಿಲ್ಲ ಹತಾಶೆಗೊಳಗಾಗ್ತೀರ ತಿನ್ನೋ ಆಹಾರ ಹೇಗಿರಬೇಕು ಹಾಗೆ ಯಾವ್ಯಾವ ಆಹಾರ ತಿಂದರೆ ಏನೇನು ಖಾಯಿಲೆಗಳು ಬರ್ತವೆ ಹಾಗೆ ಯಾವ್ಯಾವ ಆಹಾರ ತಿಂದರೆ ಅದೇ ಖಾಯಿಲೆಗಳು ರಿವರ್ಸ್ ಹೇಗಾಗ್ತವೆ ಆಗ್ತವೆ ಏನೇನು ತಪ್ಪು ಮಾಡ್ತೀವಿ ತಪ್ಪುಗಳನ್ನ ಹೇಗೆ ತಿದ್ಕೋಬೇಕು ಅಂತ ತಿಳಿಸುವಂಥ ಎರಡು ಅದ್ಭುತವಾದ ಕಾರ್ಯಕ್ರಮ ಮಾಡ್ತೀವಿ ನಮ್ಮ ಕೈಯಲ್ಲಿ ನಮ್ಮ ಆರೋಗ್ಯ ಹಾಗೆ ಮಧುಮೇಹ ಮುಕ್ತ ಜೀವನ ಅಂತ ಈ ಎರಡೂ ಕಾರ್ಯಕ್ರಮವನ್ನು ತಾವು ದಯವಿಟ್ಟು ಗಮನಿಸಬೇಕು ಹಾಗೆ ಕುಟುಂಬ ಸಮೇತ ಬಂದು ಅಟೆಂಡ್ ಮಾಡಿ ಇದು ಒಂದು ತುಂಬ ಮುಖ್ಯವಾದಂಥ ವಿಚಾರ ಎರಡನೇದು ಸಮಯ ಮಾಡಿಕೊಂಡು ಒಂದು ವಾರ ಶಿಬಿರಕ್ಕೆ ಬನ್ನಿ ನಿಮಗೆ ಹೊಸ ಪ್ರಪಂಚನೇ ಸಿಗುತ್ತೆ ಬೇರೆ ಲೋಕಕ್ಕೆ ಹೋಗ್ತೀರಾ ನಾನಿದು ಸುಮ್ಮನೆ ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ ಆದ ಅನೇಕ ಜನರು ಇಪ್ಪತ್ತೈದು ಮೂವತ್ತು ಶಿಬಿರಗಳನ್ನು ಅಟೆಂಡ್ ಮಾಡಿ ಕೋರ್ಸ್ಗಳು ಅಟೆಂಡ್ ಮಾಡಿ ನಲವತ್ತೈದು ಐವತ್ತು ಸಾವಿರ ರೂಪಾಯಿ ಒಂದೊಂದು ವಾರಕ್ಕೆ ಪೇ ಮಾಡಿ ಅಲ್ಲೆಲ್ಲ ಅಟೆಂಡ್ ಮಾಡಿ ನಮ್ಮ ಹತ್ರ ಬಂದು ಹೇಳಿದ್ದೇನು ಅಂದರೆ ಇಲ್ಲಿ ಒಂದು ವಾರ ಶಿಬಿರದಲ್ಲಿ ಏನು ಮಾಹಿತಿ ಸಿಗ್ತಾ ಇದೆಯೋ ನಾಲೆಡ್ಜ್ ಸಿಗ್ತಾ ಇದೆಯೋ ಇದರಲ್ಲಿ ಹದಿನೈದು ಇಪ್ಪತ್ತು ಪರ್ಸೆಂಟ್ ಕೂಡ ನನಗೆ ಎಲ್ಲೂ ಸಿಕ್ಕಿಲ್ಲ ಅಂತ ಹೇಳಿದವರು ಸಾವಿರಾರು ಜನ ನಾನು ತೋರಿಸ್ಬಲ್ಲೆ ಸೊ ಅಷ್ಟು ಪರಿಪೂರ್ಣವಾಗಿ ಸಮಗ್ರವಾದ ಮಾಹಿತಿಯನ್ನು ತಗೊಂಡು ಒಂದು ವಾರದ ಶಿಬಿರವನ್ನು ಅರ್ಥಪೂರ್ಣವಾಗಿ ಮಾಡ್ತಾ ಇದ್ವಿ ಜೀವನದಲ್ಲಿ ಒಂದು ವಾರ ಎಲ್ಲೋ ಕಳಿತೀರ ಹಾಸಿಗೆ ಮೇಲೆ ಕಾಯಿಲೆ ಬಂದ್ಕೊಂಡು ಕಳಿತೀರಾ ಇನ್ನೆಲ್ಲೋ ಕಾಡು ಹರಟೆ ಹೊಡೆದು ಕಳಿತೀರ ಮತ್ತಿನ್ನೆಲ್ಲೋ ಸುಮ್ಮನೆ ನಿರುಪಯುಕ್ತವಾಗಿ ಹತಾಶೆನೋ ಖಿನ್ನತೆ ಮಾಡ್ಕೊಂಡು ಕಳಿತೀರ ಹಿಂಗೆ ಜೀವನದಲ್ಲಿ ಎಲ್ಲೆಲ್ಲೋ ಕಳೀತಿರ್ತೀರ ಒಂದು ವಾರ ಆ ಒಂದು ವಾರ ಒಂದ್ಸರಿ ನಿಮ್ಮ ಇಡೀ ಜೀವನದಲ್ಲಿ ಒಂದು ವಾರನ ಒಂದು ಸರಿ ಒಳ್ಳೆಯದನ್ನು ಕಲಿಲಿಕ್ಕಾಗಿ ನೀವು ಉಪಯೋಗ ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಜೀವನ ತುಂಬ ಸುಂದರವಾಗಿರುತ್ತೆ ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀನಿ ಏನಾದರೂ ಅನುಮಾನಗಳಿದ್ದರೆ ಪ್ರಶ್ನೆಗಳಿದ್ದರೆ ಆಹಾರದ ಬಗ್ಗೆ ಇರ್ಬೋದು ಕಷಾಯ ಬಗ್ಗೆ ಇರ್ಬೋದು ಅಥವಾ ಏನಾದರೂ ಮನೆ ಮದ್ದುಗಳ ಬಗ್ಗೆ ಇರ್ಬೋದು ನಿಮ್ಮ ನಿಮ್ಮ ಕಾಯಿಲೆಗಳಿಗೆ ಸಂಬಂಧಪಟ್ಟಂಗೆ ಏನಾದರೂ ಅನುಮಾನ ಅಥವಾ ಹೇಳೋದು ಕೇಳೋದು ಇದ್ದರೆ ದಯವಿಟ್ಟು ಫೋನ್ ಮಾಡಬೇಡಿ ವಾಟ್ಸಪ್ ಮಾಡಿ ಡಬಲ್ ನೈನ್ ಸಿಕ್ಸ್ ಫೋರ್ ಸೆವೆನ್ ಸಿಕ್ಸ್ ಡಬಲ್ ಟು ಸಿಕ್ಸ್ ಸೆವೆನ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಡಬಲ್ ನೈನ್ ಸಿಕ್ಸ್ ಫೋರ್ ಸೆವೆನ್ ಸಿಕ್ಸ್ ಡಬಲ್ ಟು ಸಿಕ್ಸ್ ಸೆವೆನ್ ಈ ನಂಬರಿಗೆ ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡಿದರೆ ಖಂಡಿತ ನಾನು ಸಮಯ ಮಾಡಿಕೊಂಡು ರಿಪ್ಲೈ ಮಾಡ್ತೀನಿ ಹಾಗೆ ಎರಡನೇದು ಯೋಗ ವಿಸ್ಮಯ ಟ್ರಸ್ಟ್ ಈ ಫೇಸ್ಬುಕ್ ಪೇಜ್ ಮಾಡಿದೀವಿ ಈ ಪೇಜನ್ನು ಲೈಕ್ ಮಾಡಿ ಫಾಲೋ ಮಾಡಿ ಖಂಡಿತ ನಿಮಗೆ ಇಲ್ಲಿ ಕೂಡ ಇಡೀ ರಾಜ್ಯದ ಎಲ್ಲ ವಿಚಾರಗಳು ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಹಾಗೆ ಏನಾದರೂ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ತಿಳ್ಕೋಬೇಕು ಅಂತ ಹೇಳಿದರೆ ಸ್ವಯಂ ವೈದ್ಯ ಚಾನಲಿಂದ ಹೋಗಿಬಿಟ್ಟು ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಖಂಡಿತ ಸ್ವಯಂ ವೈದ್ಯ ಚಾನಲಲ್ಲಿ ಅನೇಕ ಖಾಯಿಲೆಗಳ ಬಗ್ಗೆ ತಿಳಿಸ್ತೀವಿ ಇನ್ನು ಮತ್ತೊಂದು ಯೂಟ್ಯೂಬಲ್ಲಿ ಮತ್ತೊಂದು ಚಾನಲ್ ಇದೆ ಯೋಗ ವಿಸ್ಮಯ ಅಂತ ಅಲ್ಲಿ ಹೋದರೆ ಯೋಗಾಸನ ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳು ವಿಡಿಯೋಗಳಲ್ಲಿ ಸಿಗ್ತವೆ ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಅನಂತಜಿ ಯೋಗ ವಿಸ್ಮಯ ಟ್ರಸ್ಟಿಂದ ಭಗವಂತ ನಮ್ಮೆಲ್ಲರಿಗೂ ತಾಳ್ಮೆ ವಿವೇಕ ಜ್ಞಾನ ಭಕ್ತಿಯನ್ನು ಕೊಟ್ಟು ಕಾಪಾಡಲಿ ನಮಸ್ಕಾರ ಶುಭ ದಿನ